वेत्ति विद्याम अविद्याम च सवाच्यो भगवानें जगत्तिन उत्पत्ति स्थिति लय ಇದರ ತಿಳುವಳಿಕೆ ಮತ್ತೊಂದು ಎಲ್ಲವನ್ನೂ ಯಾವನು ಎ ಟು ಝೆಡ್ ಪರಿಪೂರ್ಣ ತಿಳಿದಿದ್ದಾನೋ ಅವನೇ ಭಗವಾನ್ ಅಂತ ಹೇಳ್ತಾರೆ. ಅವನಲ್ಲಿ ಇನ್ಯಾರು ಉತ್ತರ ಹೇಳಕ್ ಸಾಧ್ಯ ಇಂಥ ಪ್ರಶ್ನೆಗಳಿಗೆ? ಅದರಿಂದ ಒಂದು ಖಚಿತವಾದ ಉತ್ತರ ಹೇಳ್ತಾನೆ ಅರ್ಜುನ, ನೀನು ಮಾಡ್ತಕ್ಕ ಕರ್ಮಗಳನ್ನು ಶರೀರದಿಂದ ಮಾಡ್ತಕ್ಕದ್ದು ಉದ್ದಕ್ಕೆ ಮಾಡ್ತಾ ಇರೋ, ಮನಸ್ಸನ್ನು ಮಾತ್ರ ಎಲ್ಲಿಡಬೇಕು? ನನ್ನಲ್ಲಿ ಅಂತ. ವಾಸೇವನಾದ ನನ್ನಲ್ಲಿ, ನನ್ನಲ್ಲಿ ಅಂದ್ರೆ ಕೃಷ್ಣ ಅಂತ ಅಷ್ಟೇ ಅರ್ಥ ಮಾಡ ನೋಡಿ ಶಂಕರಾಚಾರ್ಯರು. ವಾಸುದೇವೇ ಪರಮೇಶ್ವರೇ ಸರ್ವಜ್ಞೆ ಸರ್ವಾತ್ಮನೇ, ಎಲ್ಲಾ ಶಬ್ದಗಳಂದ್ರೆ ವಾಸುದೇವ ಅಂದ್ರೆ ವಾಸನಾತ್ ವಾಸುದೇವಸ್ಯ ವಾಸುಕಂ ಭವತ್ರಯಂ ಎಂಬಂತೆ ಸರ್ವಲೋಕವನ್ನು ವ್ಯಾಪಿಸಿರತಕ್ಕಂಥ ಸರ್ವಾತ್ಮನಾದ ಪರಮೇಶ್ವರ ಸರ್ವಕ್ಕೂ ಏನಾಗಿರ್ತಕ್ಕಂಥ ಸರ್ವಜ್ಞ. ಸರ್ವಜ್ಞ ಶಬ್ದ ಎಷ್ಟು ದೊಡ್ಡದು! ಪ್ರತಿಯೊಂದು ಪ್ರಾಣಿಗಳ ಆಗುಹೋಗುಗಳೆಲ್ಲ ಭಗವಾನಿಗೆ ಗೊತ್ತಿದೆ ಅಂತ. ಇಷ್ಟವಾಗಿ ಇದ್ದ ಮೇಲೆ ನಿನಗೇನ್ ಭಯ? ನನಗೆ ಒಪ್ಪಿಸ್ಬಿಡು. ಏನನ್ನ ಇಂಥ ಸರ್ವಾತ್ಮನ ಸರ್ವಜ್ಞನಾದ ಪರಮೇಶ್ವರನಾದ ವಾಸುದೇವನಾದ ನನ್ನಲ್ಲಿ ಕರ್ಮಾಣಿ ಸನ್ಯಸ್ಯ, ಕರ್ಮವನ್ನೆಲ್ಲ ಅರ್ಪಿಸಿ ಅಂತ. ನಿಕ್ಷಿಪ್ಯ ಅಂತಾರೆ. ನಿಕ್ಷಿಪ್ಯ ಅಂದ್ರೇನು? ಇಟ್ಟದು ಅಂತ. ಕರ್ಮವನ್ನು ಇಡು ಅಂದ್ರೆ ಅರ್ಥ ಏನು ಗೊತ್ತೇ? ಕರ್ಮ ಕರ್ಮ ಫಲ ಎಲ್ಲವೂ ನಿನ್ನದೇ ಅಂತ. ನಿಜವಾಗಿಯೂ ವೇದಾಂತದ ಸತ್ವ ತಿರುಳು ಏನು? ನಾನು ಮಾಡ್ತೇನೆ ಅಂದ್ರೆ ಹೇಳತ್ಯ ನಿಜ ಇರಕ್ಕಲ್ಲ. ನಮ್ಮ ಶರೀರದಲ್ಲಿರ್ಕ ಎಲ್ಲ ಇಂದ್ರಿಯ ಮನಬುದ್ಧಿಗಳನ್ನು ಒಳಗಿರತಕ್ಕ ದೇವ ಪ್ರಚೋದನೆ ಮಾಡಿದ್ರೆ ತಾನೆ ನಾವು ಬರೋದು. ಇಲ್ರಿ ಹೇಗಾಗುತ್ತೆ? ಹಾಗೆ ಆ ಇವನು ಸ್ತೋತ್ರ ಮಾಡಿದ ಅಂತ ಭಾಗವತಲ್ಲಿ ಬರುತ್ತೆ. ಇನ್ನು ಹುಡುಗ ಪಾಪ ಅವನಿಗೆ ಯಾರಾದ್ರೂ ಹೇಳ್ಕೊಟ್ಟಿದ್ರು, ಆ ಮಂತ್ರಜ ಮಾಡಿದ, ಭಗವಂತ ಬಂದು ನಿಂತ್ಕೊಂಡ. ಇನ್ನು ಚಿಕ್ಕ ಮಗು, ಏನು ಎಜುಕೇಶನ್ ಏನು ಆಗಿಲ್ಲ. ಇಂಥ ಸಕಲ ಲೋಕಾಲಕನಾದ ಭಗವಂತ ವಿಷ್ಣು ಎದುರು ನಿಂತ್ಕೊಂಡ್ರೆ ಸ್ತೋತ್ರ ಮಾಡ್ಬೇಕಲ್ಲ ಅವನ್ನ ಅಂತ. ಸ್ತೋತ್ರ ಮಾಡ್ಬೇಕಾದ್ರೆ ಇವನಿಗೇನು ವಿದ್ಯೆ ಓದಿಲ್ಲ ಅಥವಾ ಯಾವುದೋ ಒಂದ ಅಂತ 5 ವರ್ಷದ ಮಗುವಿನ. ಆದ್ರೂ ಬಾಯಲ್ಲಿ ಏನು ಬರುತ್ತೆ? ಯೋನ್ ಪ್ರವಿಶ್ಯ ಮಮ ವಾಚನ ಪ್ರಸುಪ್ತಾಂ ಸಂಜೀವಯತ್ಯ ಶಿಶಕ್ತಿಧರ ಸ್ವಾಮ್ನ ಅನ್ಯಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷೋ ಯತುಭ್ಯಂ. ಆ ಶ್ಲೋಕ ಎಷ್ಟು ಚೆನ್ನಾಗಿದೆ. ಇಷ್ಟೇ ಹೇಳೋದು ಅಧ್ವಯನಂತ. ಯಾವ ಪರಮಾತ್ಮ ನನ್ನೊಳಗೆ ಪ್ರವೇಶ ಮಾಡಿ ಈಗ ನನ್ನ ಬಾಯಿಂದ ಬೇಕಾಗಿರತಕ್ಕಂಥ ವಾಕ್ಯಗಳನ್ನ ಪ್ರೇರಣೆ ಮಾಡ್ತಾ ಇದ್ದಾನೆಯೋ ಅದ್ವೈತಲ್ಲ. ಭಗವಂತನೇ ಒಳಹೊಕ್ಕು ಪ್ರೇರಣೆ ಮಾಡಿದ ಮೇಲೆ ಇನ್ ಕೇಳಬೇಕಾದ್ದೇನಿದೆ? ನಂಗೆ ಸ್ತೋತ್ರ ಬರುತ್ತೆ ಬರಲ್ಲ ಅನ್ನೋ ಪ್ರಶ್ನೆಯೇ ಹುಟ್ಟೋದಿಲ್ಲ. ಹಾಗೆ ಹೇಳ್ತಾ ಹಸ್ತ ಚರಣ ಶ್ರವಣ ತ್ವಗಾದೇನು, ಬರೀ ವಾಕ್ ಒಂದನ್ನೇ ಅಲ್ಲ, ಕಣ್ಣು ಕೈ ಕಾಲು ಕಿವಿ ಮೂಗು ಮುಂತಾದ ಮಾನವನ ನಮ್ಮ ಇಂದ್ರಿಯಗಳೆಲ್ಲವೂ ಆ ಪರಮಾತ್ಮನಿಂದಲೇ ಪ್ರಚೋದಿತವಾಗಿ ಕೆಲಸ ಮಾಡ್ತಾ ಇವೆ. ಅಂದಮೇಲೆ ಇಂಥ ನನ್ನ ಸಕಲ ಜೀವನದ ಸಾರವಾಗಿರ್ತಕ್ಕ ಭಗವಂತ ನಿನಗೆ ನಮಸ್ಕಾರ. ಬಟ್ ಅದೇ ಇನ್ನೇನು ಮಾಡಬೇಕಾದಿದೆ? ಏನು ಪ್ರೇರಣೆ ಮಾಡ್ತಾನೋ ಅದಾಗಲಿ. ಇದನ್ನೇ ಏನಂದ್ರೆ ಸನ್ಯಸ್ಯ ಅಧ್ಯಾತ್ಮಚೇತಸ ಏನಂತ, ವಿವೇಕ ಬುದ್ಧಿಯಿಂದ ಹೀಗೆ ನಿನ್ನ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಇಡು. ಅದಕ್ಕೆ ಬರೀತಾರೆ ನೋಡಿ, ಅಹಂ ಕರ್ತ ಈಶ್ವರಾಯ ಭೃತ್ಯವತ್ ಕರೋಮೀತಿ ಅನಯ ಬುದ್ಧ್ಯೋ. ಅಹಂ ಕರ್ತ ಈಶ್ವರಾಯ ಭೃತ್ಯವತ್ ಕರೋಮಿ ಅಂತ. ಕರ್ತ ಅಂದ್ರೆ ನಾನು ಮಾಡುವವನು ಅನ್ನೋದೊಂದು ಅರ್ಥ ಆಗಿದೆ. ಮತ್ತೆ ನಾನು ಮಾಡುವವನು ಅಂತಕ್ಕ ಅಹಂಕಾರವು ಬೇಕಿಲ್ಲ. ಯಾಕೆ ಅಂತ, ಕೆಲಸ ಏನು ಮಾಡೋಣ. ಹೇಗೆ? ಈಶ್ವರಾಯ ಭೃತ್ಯವತ್ ಕರೋಮಿ. ಈ ಭಾವನೆ ನೋಡಿ, ಈಶ್ವರಾಯ ಭೃತ್ಯವತ್ ಕರೋಮಿ ಅಂದ್ರೆ ಯಜಮಾನನಿಗೆ ಸೇವಕನಾದವನು ಮಾಡುವಂತೆ ಅಂತ. ಇಲ್ಲೇನಾಗಿದೆ? ಸೇವಕನ ಜವಾಬ್ದಾರಿ ಏನೂ ಇಲ್ಲ. ಯಜಮಾನಿ ಏನು ಹೇಳ್ತಾನೋ ಅದನ್ನು ಅಷ್ಟೇ ಮಾಡು ಅಂದ್ರೆ ಮಾಡ್ತಾನೆ ಅಲ್ವೇ. ಆಳು ಅಂದ್ರೆ ಹಾಕ್ತಾನೆ ಇರೋದು, ಏನು ಹೇಳ್ತಾರೋ ಅದನ್ನು ಮಾಡ್ತಾನೆ. ಆದ್ದರಿಂದ ನಾನು ಭೃತ್ಯ ಅಲ್ವೇ, ಭಗವಂತ ಒಡೆಯ. ಅವನು ಏನು ಪ್ರೇರಣೆ ಮಾಡ್ತಾನೋ ಏನು ಹೇಳ್ತಾನೋ ಅದರಂತೆ ಮಾಡ್ತೇನೆ. ಈ ಕುಲಶೇಖರ ಆಳ್ವಾರ ಸ್ತೋತ್ರದಲ್ಲಿ ಬರುತ್ತೆ ಮುಕುಂದವನ, ಮಜ್ಜನ್ಮನ ಫಲಮಿದಂ ಮಧುಕೈಟಭಾರೇ
त्वत्पार्थनीय मदनुग्रह एष एव त्वद्भृत्य भृत्य परिचारक भृत्य भृत्य भृत्यस्य भृत्य इति माम स्परलोकनाथ। प्रभो ನಿನ್ನನ್ನು ನಾನು ಬೇಡಿಕೊಳ್ಳತಾ ಇದ್ದೇನೆ, ಏನು ನಿನ್ನನ್ನು ಬೇಡಿಕೊಳ್ಳತಕ್ಕಂಥ ಹಾಗೂ ನೀನು ನನಗೆ ಅನುಗ್ರಹ ಮಾಡಬೇಕಾದಂಥ ವಿಷಯ ಇಷ್ಟೇ, ಏನು ಕೇಳ್ತೀಯಪ್ಪ ಅಂದೇನಿಲ್ಲ. ನಿನ್ನ ಭಕ್ತಿಯಾಗುವಷ್ಟು ಯೋಗ್ಯತೆ ನನಗಿಲ್ಲ. ನಿನ್ನ ದೇವಕರ ಸೇವಕರ 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 ಸೇವಕ ಅಂದ್ಬಿಟ್ರೆ ಸಾಕು. ಎಷ್ಟು ಮಟ್ಟಿಗೆ ಅದಕ್ಕೆ ಇವರಲ್ಲಿ ವಿಶಿಷ್ಟಾದ್ವೈತಿಗಳಲ್ಲಿ ಪ್ರಪತ್ತಿ ಅಂತಾರೆ. ಪ್ರಪತ್ತಿ ಅಂದ್ರೇನು? ಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದಾವ. ಏನಾರ ಮಾಡು, ಅವನು ನೇರಾದ ಭೃತ್ಯರಾಗತಕ್ಕ ಒಂದಾನೊಂದು ಶಕ್ತಿ ಇಲ್ಲದೆ ಇದ್ರೆ ಬೇಡ. ಭೃತ್ಯರು ಭೃತ್ಯರು ಭೃತ್ಯ ಅಂದರೆ ಎಷ್ಟು ಉದ್ದ ಬೇಕಾದ್ರೂ ಹೋಗುದು. ಅಷ್ಟಾದ್ರೂ ನಿನಗೆ ಜ್ಞಾಪಕ ಆಗಿರಲಿ, ಸ್ಮರ ಲೋಕನಾಥ ಅಂತ. ಆ ಭಗವಂತ ನಮ್ಮನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು. ಅವನು ಯಾವ ಸ್ಟೇಜ್ನಲ್ಲ ರೀ ನಿಜವಾಗಿಯೂ ಭಗವಂತ ನೆನಪು ಮಾಡಿಕೊಂಡ ಅಂದರೆ, ನಿಜ ಭಗವಂತ ಎಲ್ಲಿದ್ದಾನೆ ಹೇಳಿ ನೋಡೋಣ, ಹೃದಯದಲ್ಲೇ ಇದ್ದ. ಹೀಗೆ ಆ ಒಂದಾನೊಂದು ಭಾವವನ್ನು ಈ ಯಾವ ಕರ್ಮಯೋಗಿಯಾದವನು ಇಟ್ಕೋಬೇಕು ಅಂತ ಅರ್ಜುನ ನೆಪ ಮಾಡಿಕೊಂಡು, ನಾನು ಮಾಡ್ತೀನಿ ಅಂದ್ಬೇಡ, ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಂದರೆ ಎಲ್ಲ ನನ್ನ ಮೇಲೆ ಭಾರ ಇಟ್ಬಿಡು. ಅಧ್ಯಾತ್ಮಚೇತಸ ಅಂದ್ರೆ ಇದೇ ಅಧ್ಯಾತ್ಮಚೇತಸ ಅಂದ್ರೆ ಅಧ್ಯಾತ್ಮ ಅಂತಕ್ಕ ಪರಬ್ರಹ್ಮದಲ್ಲಿ ಬುದ್ಧಿಯನ್ನು ಇಟ್ಟು ಕರವನೀತಿ ಅನಯ ಬುದ್ಧ್ಯೋ ಅಂತ ಅಧ್ಯಾತ್ಮಚೇತಸ ಅನ್ನಕ್ಕೆ ಇದೇ ವಿವರಣೆ. ಏನಂತ? ಅಹಂ ಕರ್ತ ಈಶ್ವರಾಯ ಭೃತ್ಯವತು ಕರವನೀತ್ಯನಯ ಬುದ್ಧ್ಯೋ ಅಂತ. ನಾನು ಕರ್ತ ಅನ್ನಿಸ್ಕೊಂಡಿರೋದು ನಿಜ, ಎಷ್ಟು ಮಟ್ಟಿಗೆ? ಭೃತ್ಯವತು ಯಜಮಾನನಿಗೆ ಸೇವಕ ಇದ್ರೆ ಹೇಗೋ ಹಾಗೆ, ಅದರಂತೆ ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂಬ ಬುದ್ಧಿಯಿಂದ. ಕಿಂಚ ಮತ್ತು ಹೇಗಿರಬೇಕು? ನಿರಾಶೀರ್ ನಿರ್ಮಮೋ ಭೂತ್ವ ಅಂತ. ನಿರಾಶೀಹೀನಕ್ಕೆ ತ್ಯಕ್ತ ಆಶೀಹಿ, ಆಶೀಹಿ ಅಂದರೆ ಬಯಕೆಗಳು ಅಂತ. ಕಾಮಗಳನ್ನೆಲ್ಲ ಬಿಟ್ಟು, ಬಹಳ ದೊಡ್ಡದು ವೇದಾಂತದಲ್ಲೇ. ಕಾಮ್ಯ ಕರ್ಮಗಳನ್ನು ಬಯಕೆ ಇಟ್ಕೊಂಡು ಮಾಡ್ತೇವೆ, ಅದೆಲ್ಲ ಕರ್ಮಕಾಂಡಕ್ಕೆ ಸೇರುತ್ತೆ. ಜ್ಞಾನಕಾಂಡಕ್ಕೆ ನಾವು ಬರಬೇಕಾದ್ರೆ ಕರ್ಮಗಳನ್ನು ಮಾಡಬೇಕು, ಫಲವನ್ನು ಈಶ್ವರಾರ್ಪಣ ಮಾಡಿರಬೇಕು. ಆದ್ದರಿಂದ ಆಸೆಯನ್ನು ಬಿಡು ಅಂದ್ರೆ ಅರ್ಥ ಏನು? ಇಂಥ ಕರ್ಮಕ್ಕಿಂಥ ಫಲ ಅಂತಕ್ಕ ಭಾವನೆಯನ್ನು ಬಿಟ್ಬಿಡು. ವ್ಯವಹಾರದಲ್ಲೂ ಅದಕ್ಕೆ ಬಹಳ ದೊಡ್ಡ ಪ್ರಯೋಜನ ಇದೆ. ಏನು? ಭಗವಂತ ನನಗೆ ಬೇಕಾದ ಕೊಡ್ತಾನೆ, ಅವನು ನೋಡ್ಕೋತಾನೆ. ನಾನು ಯಾಕೆ ಇಂಥ ಕರ್ಮಕ್ಕೆ ಇಷ್ಟು ಫಲ ಅಂತ ನಾನು ಯಾಕೆ ಕೇಳಬೇಕು ಅಂತ ನೀವು ಅಂದ್ಕೊಂಬಿಡಿ. ಅದು ಎಂಥ ಒಂದಾನೊಂದು ಒಳ್ಳೆ ಕ್ರಮ ಅಂದರೆ, ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಇನ್ನೂ ಒಂದಿಷ್ಟು ಹೆಚ್ಚಾಗಿಯೇ ಭಗವಂತ ಕೊಡ್ತಾನೆ. ಅದರಲ್ಲಿ ಏನೂ ಕೊರತೆ, ಅವನಿಗೇನು ಕೊರತೆಯ ಭಗವಂತನಿಗೆ? ಯಾವಾಗಲೂ ಹಾಗೇನೆ. ವ್ಯವಹಾರದಲ್ಲಿ ಕೂಡ ಏನಾಗುತ್ತೆ, ಅವನೊಬ್ಬ ಮನೇಲಿ ಜವಾನ ಇದ್ದಾನೆ ಅಂತ ಏನೋ ಕೆಲಸ ಮಾಡ್ತಾನೆ, ಏನು ಕೊಡಬೇಕು ಅಂದ ಯಾವುದೇ ನಿಮಗೆ ತಿಳಿಯಲ್ವಾ? ನಿಮಗೇನು ತೋಚುತ್ತೋ ಕೊಡಿ ಅಂದರೆ ನಾವು ಕೊಟ್ಟರೆ ಅಲ್ಲಿ ಕಡಿಮೆ ಆಗುತ್ತೋ ಅಂತ ಇನ್ನೊಂದು ಸೇರಿಸೇ ಕೊಡ್ತೀವಿ ನಾವು. ಕಾರಣ ಏನು? ಪ್ರೇಮ. ಹಾಗೆ ಭಗವಂತನೇ ನಾವು ಮಾಡಿದಂತಹ ಕರ್ಮಕ್ಕೆ ಇಂಥ ಕರ್ಮಕ್ಕೆ ಇಂಥ ಫಲ ಕೊಡು ಅಂತ ನಾವು ಕೇಳೋ ಅವಶ್ಯಕತೆ ಇಲ್ಲ. ಭಗವಂತ ನಿನ್ನ ಒಂದಾನೊಂದು ಸಂಕಲ್ಪ ಏನಿದೆಯೋ ಅದರಂತೆ ಕೊಡು ಅಂದ್ಬಿಟ್ರೆ ಅವನ್ನ ಅದಕ್ಕಿಂತ ಹೆಚ್ಚಾಗಿಯೇ ಕೊಡ್ತಾನೆ. ಅದಕ್ಕೋಸ್ಕರ ನಿರಾಶೀಹಿ ನಿರ್ಮಮಃ ಅಂತ, ತ್ಯಕ್ತ ಆಶೀಹಿ, ಆಶೀಹಿ ಅಂದ್ರೆ ಬಯಕೆಗಳು, ಅದನ್ನು ಬಿಟ್ಬಿಡು. ನಿರ್ಮಮ ಅಂದ್ರೆ ಏನೋ ನನ್ನದು ಅನ್ನೋದು ಬೇಡ. ಪ್ರತಿಯೊಂದು ಭಗವಂತನದೇ ಹೊರತು ನನ್ನದು ಅನ್ನೋದು ಏನು ಈ ಲೋಕದಲ್ಲಿ ಇಲ್ಲ. ನಾನು ಕೂಡ ಆಪ ಭಗವಂತನ ಕಡೆಯವನೇ, ಅವನವನೇ ಎಂಬುದಾಗಿ ನಿರ್ಮಮಃ ಮಮಭಾವರಹಿತನಾಗಿ ಅಂದ್ರೆ ನಿರ್ಗತಃ ಮಮಭಾವಶ್ಚ ನಿರ್ಗತೋ ಯಸ್ಯ ಅಂತ. ಯಾವುದನ್ನ ಕರ್ಮ ಮಾಡಿದರೂ ನಾನು ನನ್ನದು ಅಂತ ಹೊಂಟಿರುತ್ತಲ್ಲ, ಆ ನನ್ನದು ಅನ್ನೋದನ್ನು ಪೂರ್ತಿ ತ್ಯಾಗ ಮಾಡಿ ನಿರ್ಮಮ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂದ್ರೆ, ವಿಗತ ಜ್ವರ ಅಂದ್ರೇನು? ವಿಗತ ಸಂತಾಪ ಅಂತಾರೆ. ಈ ಕರ್ಮ ಮಾಡಿದ್ರೆ ಏನಾಗುತ್ತೋ ಏನೋ ಎಂಬತಕ್ಕಂಥ ಸಂಶಯವನ್ನಾಗಲಿ ಅಥವಾ ಒಂದಾನೊಂದು ನಿರಾಶೆಯನ್ನಾಗಲಿ ಬಿಟ್ಬಿಡು. ಪೂರ್ತಿಯಾಗಿ ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತೇನೆ ಅಂತ ಮಾಡಿಬಿಡು. ತಾನಾಗಿ
ಇತ್ತಾಗಿ ಅಂತಃಕರಣ ಶುದ್ಧಿಯೂ ಆಗುತ್ತೆ, ನೆಮ್ಮದಿಯೂ ಇರುತ್ತೆ, ಫಲ ಬರಬೇಕಾದದ್ದು ಬಂದೇ ಬರುತ್ತೆ. ಇಷ್ಟು ಹೇಳಿದ್ರು ಮನುಷ್ಯನಿಗೆ ಸಂಶಯ ಏನು ಮಾಡಿದ್ರು ಒಂದು ಆನಂದ ಒಳ್ಳೇದಾಗುತ್ತೋ ಆಗಲೋ, ಹೀಗಾಯ್ತಲ್ಲ ಹಾಗಾಯ್ತಲ್ಲ, ನಾನು ಹೀಗೆ ಉದ್ದೇಶ ಮಾಡಿದ್ದೆ ಅದು ಹಾಗಾಯಿತು, ಇದೆಲ್ಲ ಮನುಷ್ಯ ಸುಮ್ಮನೆ ತನ್ನಲ್ಲೇ ತಾನು ತಿರುಗಿ ಹಾಕ್ತಾ ಇರ್ತಾನೆ. ಇದೇನು ತೋರಿಸುತ್ತೆ? ಭಗವಂತನನ್ನ ಮರೆತದ್ರ ಫಲ ಅದು. ಯಾ ಏನಾದರೂ ಹಾಕ್ಕೊಳ್ಳಿ, ಒಂದೊಂದು ಸಲ ಈ ಗಾದೆ ಮಾತು ಹೇಳ್ತಾರೆ, ಭಗವಂತ ನೋಡು ನೀರಿಗಾರು ಹಾಕೋ ಕಲ್ ಮೇಲಾರು ಹಾಕೋ ನಾನು ನಿನ್ನವನು ಅಂತ ಅವನ್ ನಂಬಿದ್ರೆ ಅವನೇ ಹಾಕ್ರಿ ನೀರೊಳಗೆ ಹಾಕ್ತಾರೆ. ಆ ನಂಬಿಕೆ ಇರಬೇಕು ನನಗೆ ಅಂತ. ಈಗ ಎಂದಿ ಯಾರು ಭಗವಂತ ಮುಂದೆ ಮುಂದೆ ಹೇಳ್ತಾನೆ, ಕೌಂತೆಯ ಮೇ ಭಕ್ತ ಪ್ರಣಶ್ಯತಿ ಹೇಳಿ ನೋಣ ಅರ್ಥನೇ. ಪ್ರತಿಜಾನೇ ಅಂತಾನೆ ನೋಡು, ಆಣೆ ಮಾಡಿ ಹೇಳ್ತಾ ಇದ್ದೇನೆ ನಿನಗೆ, ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ. ಮುಗಿದಾಯ್ತು, ಭಕ್ತರಾಗೋದು ನಮ್ಮ ಒಂದು ಜವಾಬ್ದಾರಿ. ಭಕ್ತನಾದೆ ಎಂದ ಮೇಲೆ ಆ ಭಕ್ತನನ್ನ ಕಾಪಾಡತಕ್ಕಂಥ ಭಗವಂತ ಯಾವತ್ತಾದರೂ ಕೈ ಬಿಡ್ತಾನೆಯೇ? ಖಂಡಿತ ಇಲ್ಲ. ನಮೇ ಭಕ್ತ ಪ್ರಣಶ್ಯ. ಆದ್ದರಿಂದಲೇ ಸ್ವಲ್ಪ ಯುದ್ಧಸ್ವ ವಿಗತ ಜ್ವರ, ನಿನ್ನ ಒಯ್ದಿರ್ತಕ್ಕ ಮನಸ್ಸಿನಲ್ಲಿರ್ತಕ್ಕ ಸಂತಾಪವನ್ನು ಪೂರ್ತಿಯಾಗಿ ಕೈಬಿಟ್ಟು ನೀನು ಮಾಡಬೇಕಾದ ಕರ್ತವ್ಯ ಕರ್ಮ ಕ್ಷತ್ರಿಯನ ಸ್ಮಾರ್ಥ ಕರ್ಮವಾದ ಯುದ್ಧ ಅದನ್ನ ಮಾಡು. ವಿಗತ ಜ್ವರ, ವಿಗತ ಸಂತಾಪ, ವಿಗತ ಶೋಕ ಸನ್ ಇತ್ಯರ್ಥ. ಶೋಕವನ್ನೆಲ್ಲ ಪೂರ್ತಿ ಕೈಬಿಟ್ಟು ಯಾವ ಸಂಶಯವನ್ನು ಇಟ್ಟುಕೊಳ್ಳದೆ ನಿರ್ಮಮನಾಗಿ ನಿರಾಶೀಂದ್ರೆ ಎಲ್ಲ ವಿಧವಾದ ಬೈಕ್ಯಗಳನ್ನು ಭಗವಂತನಾದ ನನಗೆ ಅರ್ಪಣೆ ಮಾಡಿ ನಿನ್ನ ಕೆಲಸ ನೀ ಮಾಡು. ಯದೇ ತನ್ಮಮ ಮತಂ ಕರ್ಮ ಕರ್ತವ್ಯಮಿತಿ ಸಪ್ರಮಾಣ ಮುಕ್ತಂ ತತ್ತಥಾ ಹೇಳ್ತಾರೆ ಭಗವಂತ ಅರ್ಜುನನಿಗೇನು ಹೇಳಿದ, ಇಂಥ ನಿನ್ನ ಕರ್ತವ್ಯವನ್ನು ಮಾಡು ಅಂತನ್ನಲ್ಲ. ಈಗ ಭಗವಂತಂತಾನೆ, ಯದೇ ತನ್ಮಮ ಮತಂ. ಭಗವಂತ ಮಮ ಅಂದ್ರೇನು ತನ್ನದು ಅಂತ. ಭಗವಂತನ ನಿಜವಾದಂಥ ಉದ್ದೇಶ ಏನಾಯಿತು? ಭಕ್ತನಾದ ಅರ್ಜುನನ ಕುರಿತು ಹೇಳ್ತಾ ಇದ್ದಾನಲ್ಲ, ನನ್ನಲ್ಲಿ ಎಲ್ಲ ಕರ್ಮವನ್ನು ಇಡುವನ್ನಲ್ಲ, ಅದನ್ನು ಗುರುತಿಸಬೇಕು. ಅದಕ್ಕೆ ಹೇಳ್ತಾರೆ ಭಗವತ್ಪಾದರು ಕೇಳಿ, ಭಗವಂತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ಏನನ್ನು ಹೇಳಿದ್ದಾನೆ, ಅವನ ಅಭಿಪ್ರಾಯ ಹೇಳಿದ್ದಾನೆ. ಯಾರು? ದೇವರು. ಭಗವಂತ ಏನು ಅಭಿಪ್ರಾಯ ಹೇಳಿದ್ದಾನೆ? ಕರ್ಮ ಮಾಡತಕ್ಕ ನೀನು ನನ್ನಲ್ಲೇ ನಿನ್ನ ಒಂದು ಕರ್ಮದ ಆಲೋಚನೆಯನ್ನ ಫಲವನ್ನೆಲ್ಲ ಇಟ್ಟುಬಿಡು. ಹೋಗಾಯ್ತು ಅಲ್ಲಿಗೆ. ಇದು ಭಗವಂತನ ಮತ ತಾನೆ, ಅವನ ಅಭಿಪ್ರಾಯ ತಾನೆ, ಕರ್ತವ್ಯ ಮಾಡತಕ್ಕಾನೆ. ಸಪ್ರಮಾಣಂ ಉಕ್ತಂ ಅಂತ. ಇದನ್ನ ಪ್ರಮಾಣ ಅಂದ್ರೇನು? ಚೆನ್ನಾಗಿ ಶೋಧಿಸಿ ಸರಿಯಾದಂಥ ಮಾತು ಅಂತ ಭಗವಂತ ಹೇಳಿದ್ದಾನೆ. ಇನ್ನು ಮುಂದೆ ಶಂಕರಾಚಾರ್ಯ ಅಂತಾರೆ, ತತ್ ತಥಾ. ಇನ್ನೇನು ಸ್ವಾಮಿ, ಭಗವಂತನೇ ಬಾಯಿ ಬಿಟ್ಟು ಹೇಳಿದ ಮೇಲೆ ಏನಂತ? ನನ್ನಲ್ಲಿ ಮನಸ್ಸಿಡು, ನಿನ್ನ ಕರ್ತವ್ಯ ಕರ್ಮ ಮಾಡು ಅಂತ ಹೇಳಿಬಿಟ್ಟ ಮೇಲೆ ಅದನ್ನು ಒಂದಕ್ಷರವೂ ಬದಲಾಯಿಸುವಂತೆ ಇಲ್ಲ, ಹಾಗೆಯೇ ಮಾಡಬೇಕು. ಅದಕ್ಕಾಗಿ ಭಗವಂತ ನೋಡು, ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ ಅಂತ ಅದು ಭಾಷ್ಯನೇ ಉಂಟಣ. ಯೇ ಮೇ ಮದೀಯಂ ಇದಂ ಮತಂ ಅನುತಿಷ್ಠನ್ ಅನುವರ್ತಂತೆ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಅಂತ ಶ್ಲೋಕ ಇದೆ. ಅದಕ್ಕೆ ಸರಿಯಾಗಿ ಭಗವತ್ಪಾದರು ಅರ್ಥ ಮಾಡ್ತಾರೆ. ಇದು ಹೇಳ್ತಿರೋರು ಯಾರು? ಕೃಷ್ಣ ಭಗವಂತ ಹೇಳ್ತಾ ಇರೋ ಮಾತು. ಹೇ ಅರ್ಜುನ, ಈಗ ನನ್ನ ಅಭಿಪ್ರಾಯ ಹೇಳಿದ್ದೀನಲ್ಲ, ಇದು ನನ್ನ ಅಭಿಪ್ರಾಯ ಅಂತ ಹೇಳಿದ್ದೇನಲ್ವೇ? ಏನು ಅಭಿಪ್ರಾಯ? ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನೆಲ್ಲ ನನ್ನಲ್ಲಿಯೇ ಮನಸ್ಸಿಟ್ಟು ನನಗೆ ಅರ್ಪಣೆ ಮಾಡಿ ಮಾಡು ಅಂತ ಹೇಳಿದ್ದಾರೆ. ಇದು ನನ್ನ ಅಭಿಪ್ರಾಯವಾಗಿ ಇದನ್ನ ಮತಂ ಅಂದ್ರೆ ನನ್ನ ಈ ಅಭಿಪ್ರಾಯವನ್ನು ಅನುತಿಷ್ಠಂತೆ ಅನುವರ್ತಂತೆ ಮಾನವಾಹ ಮನುಷ್ಯಾಹ ಅಂತ. ಅರ್ಥ ಸುಲಭವಾಗಿದೆ ನೋಡಪ್ಪ ಅರ್ಜುನ. ಯಾರೇ ಆಗಲಿ ಈಗ ನಾನು ಹೇಳಿದಂಥ ನನ್ನ
ಅಭಿಪ್ರಾಯವನ್ನ ನೇರಾಗಿ ಸ್ವೀಕರಿಸಿ ಯಾರೇ ಆಗಲಿ ಅನುತಿಷ್ಠಂತೆ ಅಂತ ಅದನ್ನ ಆಚರಣೆಯಲ್ಲಿ ತರಬೇಕು. ಆಯ್ತು, ಭಗವಂತ ಹೇಳಿದ ಅಂದ್ರೆ ಆಮೇಲೆ ನೋಡೋಣ ನಮಗೆ ಹೇಗೆ ಬೇಕೋ ಹಾಗೆ ಮಾಡೋಣ ಅಂದರಲ್ಲ, ಭಗವಂತ ಹೇಳಿದ ಅಂದ್ರೆ ಮುಗಿದೋಯ್ತು. ಅದನ್ನ ಹಾಗೆಯೇ ಭಗವಂತ ಯಾವ ರೀತಿ ಹೇಳಿದೆಯೋ ಅದೇ ರೀತಿಯಲ್ಲಿ ಅಂದ್ರೆ ಭಗವಂತನಲ್ಲಿಯೇ ಎಲ್ಲ ರೀತಿಯಾಗಿರತಕ್ಕ ನಮ್ಮ ನಂಬಿಕೆಗಳನ್ನು ಇಟ್ಟು ಶ್ರದ್ಧೆಯನ್ನು ಇಟ್ಟು ಕರ್ಮ ಕರ್ಮಫಲ ಎಲ್ಲ ನಿನ್ನದು ಅಂತಲೇ ಅರ್ಪಣೆ ಮಾಡಿ ಯಾರು ಅನುಷ್ಠಾನ ಮಾಡ್ತಾರೆಯೋ ಅದಕ್ಕೆ ಹೇಳ್ತಾರೆ ಮಾನವ ಶ್ರದ್ಧಾವಂತ ಅಂತ ಒಂದು ವಿಶೇಷಣ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ನಂಬಿಕೆ ಇಡಬೇಕಾದ್ರೆ ಏನಾಗಬೇಕು, ಪೂರ್ಣವಾದಂತಹ ಶ್ರದ್ಧೆ ಇರಬೇಕು. ಇದು ಬಹಳ ಮುಖ್ಯವಾದದ್ದು ಅಂತಾರೆ. ಇದನ್ನು ಅರಿತು ಮಾಡಬೇಕು. ಭಗವಂತ ಖಂಡಿತವಾಗಿಯೂ ಕೂಡ ಯಾರು ಶ್ರದ್ಧೆಯಿಂದ ನಂಬಿರ್ತಾರೋ ಅವರನ್ನ ಕೈ ಬಿಡುವುದಿಲ್ಲ. ಉಂಟೆ ಎಲ್ಲಾದರೂ ಉಂಟೆ ದಾಸ ಹೇಳ್ತಾರಲ್ಲ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲ ಅಂತ. ನಂಬದೆ ಕೆಟ್ಟರೆ ಅಂದ್ರೆ ಅವನ ಜವಾಬ್ದಾರಿ. ಭಗವಂತ ಏನಾದ್ರು ಬೇಡ ಅಂದಿದ್ದಾನೆ, ನಾನು ನಿನ್ನನ್ನು ಸೇರಿಸಲ್ಲ ಅಂತಾನೆ ಅಥವಾ ನಿನ್ನನ್ನು ಕಾಪಾಡಲ್ಲ ಅಂತಾನೆ ಇಲ್ಲ. ಆದ್ರಿಂದಲೇ ನಂಬಿಕೆ ಶ್ರದ್ಧೆ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಪರಮಾತ್ಮ ಹೇಳಿದಾನೆ ಹೀಗಂತ ನನ್ನಲ್ಲಿ ಮನಸ್ಸಿಟ್ಟು ಮಾಡುವಂತ ಆಗೋಯ್ತು, ಭಗವಂತನಿಗೆ ಅರ್ಪಿಸ್ಬಿಡ್ತೇನೆ ಅಂತ ನಿಂಪಾಡಿ ನೀವು ಶ್ರದ್ಧೆಯಿಂದ ಮಾಡಬೇಕು. ಅನೇಕ ಸಲ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಕೆಲವು ಸಲ ಬೇಸರ ಬಂದಾಗ ಯಾರು ಬಂದ ಅಯ್ಯೋ ಪಾಪ ಇರಲಿ ಬಿಡಿ ಹೇಗೋ ದೇವರನ್ನ ಧ್ಯಾನ ಮಾಡಿ ದೇವರು ದೇವರು ಅಂತೀರಿ, ದೇವರು ನನಗೆ ಅನ್ಯಾಯ ಮಾಡಿಬಿಟ್ಟ, ಅದೇನ್ ತೋರಿಸುತ್ತೆ ಇನ್ನೂ ಒಳಕ್ ಹೋಗೇ ಇಲ್ಲ ಅಂತ. ಈ ಉಪದೇಶಗಳು ಹೋಗೋವರೆಗೂ ಅವನು ಹಾಲಿನೆಲ್ಲಾರ ಹಾಕಲಿ ನೀರಿನೆಲ್ಲಾರ ಹಾಕಲಿ ನಾನು ಭಗವಂತನನ್ನ ನಂಬಿದ್ದೀನಿ ಅವನು ಬಿಡಲ್ಲ ಅನ್ನುವಂತ ಗಟ್ಟಿಯಾದ ಸಂಕಲ್ಪ ಇರಬೇಕು. ಆಗೇನಾಗುತ್ತೆ, ಇಷ್ಟೇ ತಗೊಳ್ಳಿ, ಪಾಂಡವ ಕೌರವರ ಒಂದು ಜೀವನದಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಕೌರವರು ಅದು ಹೋಗ್ಕೊಳ್ಳಿ. ಯಾವತ್ತಾರು ಒಂದು ದಿವಸ ಧರ್ಮರಾಜನ ಒಂದು ಜೀವನ ತಗೊಂಡ್ರೆ ಅವನೇನಾದ್ರೂ ಹೋಗಿ ಕೃಷ್ಣನ ಹತ್ರ ಕೌರವರು ಹೀಗೆ ನನ್ ಗೋಳು ಹಿಕ್ಕುತ್ತಾ ಇದ್ದಾರೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಎಂದಾರು ಕೇಳಿದಾನಿಯೇ ಇಲ್ಲ. ಅದಕ್ಕೆ ಹೇಳ್ತಾರೆ ಧರ್ಮರಾಜನ ಸ್ವಭಾವ ಎಂಥದ್ದು ಅಂದ್ರೆ ಅವನು ಭಗವಂತನನ್ನು ಪೂರ್ಣವಾಗಿ ನಂಬಿದ ಮೇಲೆ ಇನ್ನು ನಾವು ಭಗವಂತನಿಗೇನು ಕೇಳ್ಕೊಳ್ಳೋದು ಮಾಡೋದು ಇಲ್ಲವೇ ಇಲ್ಲ, ಬೇಕಿಲ್ಲ. ಅವನೆಲ್ಲ ಅವನೇ ಸಂಪೂರ್ಣವಾಗಿ ನೋಡ್ಕೋತಾನೆ. ವನವಾಸ ಉಂಟಾಯ್ತಲ್ಲ ಅಂತ ಹಾಕೊಳ್ಳಿ, ಭಗವಂತನ ಇಚ್ಛೆ ಇದ್ರೆ ಯಾಕಾಗಬಾರದು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಧರ್ಮರಾಜನೇ ಹೇಳ್ತಾನೆ, ಆ ದ್ರೌಪದಿ ಒಂದೊಂದು ಸಲ ಸುಮ್ಮನಿರಲ್ಲ, ಅವಳೇನ್ ಮಾಡ್ತಾಳೆ, ಸುಮ್ಮನೆ ಧರ್ಮ 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 ಅಂತ ಮಾಡ್ತಾ ಹೋಗ್ತೀರಿ ನೀವು ಕೆಳಗೆ ಬೀಳ್ತಾ ಇದ್ರಿ. ಎಲ್ಲ ಅದರಲ್ಲೂ ಹೋಯ್ತು, ರಾಜ್ಯ ಹೋಯ್ತು, ಮತ್ತೊಂದು ಹೋಯ್ತು ಎಲ್ಲ. ಆ ದುರ್ಯೋಧನ ನೋಡಿ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರೆ ಏನಚ್ಚುಕಟ್ಟಾಗಿ ಸೊಗಸವಾಗಿ ರಾಜ್ಯಭಾರ ಮಾಡ್ತಾ ಹೇಗಿದೆ ನೋಡಿ. ಈ ಲೋಕದಲ್ಲಿ ಜನಗಳು ನಾವು ಹೇಗೆ ಅನ್ಕೊಂಡು ನೋಡಿ, ಅವನ ಅನ್ಯಾಯ ಮಾಡಿ ಬೇರೆ ಬಂದ್ಬಿಟ್ಟ, ನಾವೇನೋ ದೇವರು ದಿಂಡು ಧರ್ಮ ಭಗವದ್ಗೀತೆ ಅಂತ ಹೋಗಿ ಉಳಿಯೋ ನಂಬಿಕೆ ಇಲ್ಲ ನಮಗೆ, ಹೀಗೆ ಆಡ್ಕೋತೇವೆ ನಾವು ಮನಸ್ತೇನೆ. ಅದಕ್ಕೇನಂತಾಳೆ ದ್ರೌಪದಿ ಹೀಗಂತ ಹಂಗಿಸ್ತಾಳೆ, ನೋಡಿ ವನವಾಸ ಆಯ್ತು ನಮಗೆ, ಅವನೇ ರಾಜ್ಯಭಾರ ಆಯ್ತು. ಅವ ಹೆಂಗಸರಿಗೆ ಒಂದು ರೀತಿಯಾದಂತಹ ಭಾವನೆ ಇರುತ್ತೆ, ಯಾರು ಅಂದ್ರೂ ತಪ್ಪಲ್ಲ. ಯಜಮಾನಂದೇ ಕುಡಿದ ಒಂದು ಮಾತು ಹೇಳ್ದ, ಗುರುಗಳು ಹೇಳೋರು ಹಾಗೆ, ದ್ರೌಪದಿ ನೀನೊಂದು ತಪ್ಪು ಮಾಡಿದೀಯ, ನಿನ್ನ ಅಭಿಪ್ರಾಯ ಸರಿಯಿಲ್ಲ. ಏನು ಈಗ ನಾ ಧರ್ಮ ಮಾಡ್ತಾ ಇದ್ದೆ, ಧರ್ಮರಾಜ ಹೇಳೋ ಮಾತಿದ್ರು, ನಾ ಧರ್ಮ ಮಾಡಿದ ಮೇಲೆ ನಂಗೆ ಒಳ್ಳೇದಾಗಬೇಕೋ ಬೇಡವಾ ಅಂತ ಆಲೋಚಿಸಿ ನೀನು ಈ ಮಾತುಗಳನ್ನೆಲ್ಲ ಆಡಿದಿ. ಆದ್ರೆ ನನ್ನ ಭಾವನೆ ಹೇಗಿದೆ ಗೊತ್ತಾ, ನಾನಿಷ್ಟು ಧರ್ಮ ಮಾಡ್ತೀನಿ, ದೇವರು ನನಗೆ ಎಷ್ಟು ಒಳ್ಳೇದು ಮಾಡಬೇಕು ಅಂತ ಅವನ ಹತ್ರ ಕಾಂಟ್ರಾಕ್ಟ್ ಮಾಡಿಕೊಂಡಿಲ್ಲ. ನಾಹಂ ಧರ್ಮ ವಣಿಗ್ ಭದ್ರೆ ಅಂತ ಈ ಶ್ಲೋಕ ಗುರುಗಳು ಪದೇ ಪದೇ ಹೇಳು. ಹೇ ಗೌರು ದ್ರೌಪದಿ ಕೇಳು, ಧರ್ಮವನ್ನು ನಾನು ವ್ಯಾಪಾರಕ್ಕಿಟ್ಟಿಲ್ಲ ಅಂದ. ಏನ್ ವ್ಯಾಪಾರ, ನಾನು ದೇವ್ರಿ ತೆಂಗಿನಕಾಯಿ ಹೊಡಿತೀನಿ, ದೇವ್ರ ನನಗೆ ಒಂದು ತೆಂಗಿನಕಾಯಿ ಕೊಡ್ಬೇಕು, ಹಾಗಲ್ಲ ಅದು ಸರಿಯಲ್ಲ, ಅದನ್ನು ವ್ಯಾಪಾರ ಆಯ್ತದ್ದು. ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಪದಾರ್ಥ ಅಂತ ಹೇಳೋ ಹಾಗೆ, ಇಷ್ಟು ಧರ್ಮ ಮಾಡ್ತೀನಿ ಇಷ್ಟು ಒಳ್ಳೇದು ಮಾಡು ಅಂತ ಕೇಳಲ್ಲ. ಮತ್ತೇನು ಅಂತ, ನನಗೆ ಧರ್ಮ ಮಾಡಬೇಕು ಅಂತ ಅಂತಃಕರಣದಲ್ಲಿ ಇಚ್ಛೆ ಇದೆ, ನಾನು ಇಷ್ಟಪ್ಪ ನಾ ಮಾಡ್ತೀನಿ.
ಬಾಗಿದ ಪರಮಾತ್ಮ ನೋಡ್ಕೋತಾರೆ, ನಾನು ಯಾತಕ್ಕೆ ಅದನ್ನು ಕೊಡ್ತಿ ಯೋಚನೆ ಮಾಡಲಿ ಅಂತ. ಇದೆಲ್ಲ ಒಂದು ಗುಟ್ಟು ಏನಿದೆ ಗೊತ್ತೇ, ಕಷ್ಟವೇ ಬರಲಿ ದುಃಖವೇ ಬರಲಿ ಪರಮಾತ್ಮನ ಚಿಂತನೆ ಇದೆ, ಅದು ನಿಮ್ಮನ್ನು ಏನು ಮಾಡೋದಿಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ ನಮ್ಮನ್ನು. ಅದ್ರ ಪಾಡಿಗೆ ಅದು ಬರುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ, ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಏನು ಕಾರಣ? ನಾವಿಟ್ಟಿರತಕ್ಕ ಶ್ರದ್ಧೆ ನಂಬಿಕೆ ಅನ್ನೋದು ಅಂಥ ಮುಖ್ಯವಾದ ಧರ್ಮರಾಜ ಹೇಳೋ ಮಾತಿದು. ಅದರಂತೆ ಏಮೇ ಮತಮಿದಂ ನಿತ್ಯವನ್ನು ತಿಷ್ಠಂತಿ ಮಾನವಾಹ ಅಂದ ಅರ್ಜುನ. ಇರಲಿ, ಯಾರ್ಯಾರು ನನ್ನಲ್ಲಿ ತನ್ನ ಒಂದಾನಂದ ಅಂತಃಕರಣವನ್ನು ನೆಲೆಗೊಳಿಸಿ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ನನ್ನಲ್ಲಿಯೇ ನೆಲೆಗೊಳಿಸಿ ಕರ್ಮವನ್ನು ಮಾಡ್ತಾನೋ ಅವನು ಖಂಡಿತವಾಗಿ ಉದ್ಧಾರವಾಗ್ತಾನೆ. ಈ ನನ್ನ ಅಭಿಪ್ರಾಯವನ್ನ ಮಾನವಾಹ ಯಾವ ಮನುಷ್ಯನೇ ಆಗಲಿ ಶ್ರದ್ಧಾವಂತಹ ಶ್ರದ್ಧೆಯಿಂದ ಕೂಡಿದವರಾಗಿ ಶ್ರದ್ಧಧಾನಾಹ ಅನಸೂಯಂತಹ ಇದೊಂದು ಮಾತು ಹೇಳ್ತಾನೆ ಭಗವಂತ. ಭಗವಂತ ಏನಾದ್ರು ಒಳ್ಳೇದು ಮಾಡಿದರೆ ಅವನು ಹೊಗಳ್ತೀವಿ ನಾವು, ಏನಾದ್ರು ಒಂದು ಸ್ವಲ್ಪ ಕೆಟ್ಟದಾಗ್ಬಿಡ್ತು ಅಂದ್ರೆ ಅಯ್ಯೋ ದೇವ್ರಿ ಕಣ್ಣಿಲ್ವೇ ಎಷ್ಟೋ ಜನ ನೋಡಿ ಇಂಥ ಕಷ್ಟ ಬಂದ್ಬಿಡ್ತು, ದೇವ್ರಿಗೆ ಬೇಡ್ಕೊಂಡಿದ್ದೆ ಎಲ್ಲ ಮಾಡಿದ್ದೆ ಹೀಗಾಗ್ಬಿಡ್ತು, ದೇವ್ರಿಗೆ ಕಣ್ಣಿಲ್ಲ, ದೇವ್ರ ಕಣ್ಣು ಇಲ್ಲ ಕಿವಿ ಇಲ್ಲ ಹೋಗಿರ್ತದೆ, ಆದ ಪ್ರಯೋಜನ ಇಲ್ಲ ಅಂತ ಅರ್ಥ. ಅನಸೂಯಂತಹ ಪರಮಾತ್ಮನ ಮೇಲೆ ಅಸೂಯೆಯನ್ನು ತಂದುಕೊಳ್ಳಬಾರದು. ಯೋ 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 ಎಂಥ ಮಾತನಾಡಿ, ಅತ್ರಿ ಅನಸೂಯ ಅಂತ ಹೆಸರು ಕೇಳಿದ್ದೀರಲ್ಲ ಒಬ್ಬರ ಅರ್ಥ ಹೇಳೋರು, ಆ ದಂಪತಿಗಳ ಒಂದಾನಂದ ಹೆಸರಿನಲ್ಲಿ ಏನು ಗುಟ್ಟಿದೆ ನೋಡಿ. ಅತ್ರಿ ಅಂತ ಹೆಸರು ಕೇಳಿದ್ದೀರಲ್ಲ ಒಬ್ಬರ ಅರ್ಥ ಹೇಳೋರು, ಆ ದಂಪತಿಗಳ ಒಂದಾನಂದ ಹೆಸರಿನಲ್ಲಿ ಏನು ಗುಟ್ಟಿದೆ ನೋಡಿ. ಅತ್ರಿ, ತ್ರಿ ಅಂದ್ರೆ ತ್ರಿಗುಣಗಳು, ನಾ ತ್ರಿಗುಣ ಮೂರು ಗುಣಗಳಿಂದೇ ಇರತಕ್ಕಂಥ ಅವನು ಯಜಮಾನ. ಆ ಹೆಂಗಸರಲ್ಲಿ ಅಸೂಯೆ ಅನ್ನೋದು ಯಾರ ಹೆಂಗಸು ಶಿಟ್ ಮಾಡ್ಕೋಬೇಡಿ, ಸಾಮಾನ್ಯವಾಗಿ ಇರುತ್ತೆ ಅಂತ ಸಂಸ್ಕೃತದಲ್ಲಿ ಹೇಳ್ತಾರ. ಅನಸೂಯ ಅಂದ್ರೆ ಅಸೂಯ ಅನ್ನೋದು ಸ್ತ್ರೀಲಿಂಗ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಅಂತ ಒಬ್ರು ನಮ್ಮ ಇವ್ರು ಹೇಳ್ತಾ ಇದ್ರು ಸ್ನೇಹಿತರು. ಜಲಸಿ ಅಂತಾರೆ ನೋಡಿ ಇಂಗ್ಲಿಷ್ನಲ್ಲಿ, ಯಾವುದಕ್ಕೆ ಅಸೂಯಿ, ಜಲಸಿ ಯು ಆರ್ ವುಮನ್ ಅಂತಾರಂತ. ಆದ್ರಿಂದ ಶಬ್ದ ಸಂಸ್ಕೃತದಲ್ಲಿ ಅಸೂಯ ಅನ್ನೋದು ಸ್ತ್ರೀಲಿಂಗ. ಈ ಅತ್ರಿ ಮಹರ್ಷಿಗಳ ಹೆಂಡತಿ ಅಂಥವಳು ಅನಸೂಯ ಅಂತ, ಆ ಯಾವ ದುಷ್ಟ ದೋಷ ಇದೆಯೋ ಸ್ತ್ರೀಯರಲ್ಲಿ ಇರಬೇಕಾದ್ದು ಅದು ಪೂರ್ಣವಾಗಿ ಹೊರಟಾಗ್ಬಿಟ್ಟಿತ್ತು. ಆದ್ರಿಂದಲೇ ಅತ್ರಿ ಅನಸೂಯರ ಪುತ್ರ ದತ್ತಾತ್ರೇಯ ನೋಡಿ ಹುಟ್ಟಿದ ಅವನು. ಹೀಗೆ ಆ ದತ್ತಾತ್ರೇಯರ ಮಹಿಮೆ ಹೇಳುವಾಗ ಒಬ್ಬ ಗುರುಗಳು ಹೇಳ್ತಾ ಇದ್ರು, ಬಹಳ ಚೆನ್ನಾಗಿತ್ತು ನನಗೆ ಅವತ್ತಿನಿಂದ ಅತ್ರಿ ಅನಸೂಯ. ಗಂಡಸರೆಲ್ಲ ಅತ್ರಿಗಳಾಗಬೇಕು, ಸ್ತ್ರೀಯರೆಲ್ಲ ಮುಗಿದ ಇನ್ನು ಮುಂದಿನ ಏನಾಗುತ್ತೆ, ದತ್ತಾತ್ರೇಯರೇ ಅವರು ಇನ್ನೇನು ಸಾಧ್ಯ ಇಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇದನ್ನ. ಏನೇ ಮತಮಿದಂ ನಿತ್ಯಂ ಅಂತ ಹೇಳ್ತಾ ಭಗವಂತನು ಅನಸೂಯಂತಹ ಅಂತ, ಭಗವಂತನ ಮೇಲೆ ಮಾತ್ರ ಅಸೂಯ ಅಂತಕ್ಕದ್ದು ಬೇಕಿಲ್ಲ. ದೇವ್ರದನ್ನು ಒಳ್ಳೇದು ಮಾಡಿದ್ರೆ ಮಾತ್ರ ದೇವ್ರು ಒಳ್ಳೆಯವನು, ಇಲ್ಲದೆ ಹೋದ್ರೆ ಕೆಟ್ಟವನು ಭಾವನೆ ಯಾವಾಗಲೂ ಒಳ್ಳೆಯವನು. ಕೆಟ್ಟದಾದ್ರೆ ನಮ್ಮ ದುರದೃಷ್ಟದಿಂದ ಅದು ಒಳ್ಳೆಯದಕ್ಕೆ ಆಗಿರಬಹುದು, ಅದು ಉಂಟು. ಲೋಕದಲ್ಲಿ ಎಷ್ಟೋ ಸಲ ಭಗವಂತ ಭಕ್ತರಿಗೆ ಕಷ್ಟ ಕೊಡ್ತಾನೆ ಅಂತಾರೆ, ಯಾಕೆ ಅಂತ ಅದನ್ನು ಟೆಸ್ಟ್ ಮಾಡ್ಬೇಕಲ್ಲ. ಅವನು ಎಷ್ಟು ಮಟ್ಟಿಗೆ ಇರ್ತಾನೆ, ಏನು ಸರಿಯಾಗಿದ್ದಾನೆ ಇಲ್ಲೇ ಅಂತ ಹೇಳಿ, ಅವನ ಒಂದಾನಂದ ಕಷ್ಟ ಸುಖಗಳೆಲ್ಲದರಲ್ಲಿಯೂ ಅವನು ಒಂದೇ ಭಗವಂತನ ನೆನೀತಾ ಇದ್ರೆ ಗಟ್ಟಿ ಅಂತ. ಅದಕ್ಕೋಸ್ಕರ ಆದ್ರಿಂದ ಅನಸೂಯಂತಹ ಅಸೂಯಾದಿಗಳನ್ನು ಪರಮಾತ್ಮನಲ್ಲಿ ಎಂದಿಗೂ ಮಾಡಬಾರದು ಅಂತ. ಇಂಥವರು ಮೈ ಪರಮಗುರವು ವಾಸುದೇವೇ ಅಕುರುವಂತಹ ಅಂತ, ಪರಮಗುರುವಾದಂಥ ವಾಸುದೇವನಾದ ನನ್ನಲ್ಲಿ ನಂಬಿಕೆಯನ್ನು ಇಟ್ಟು ಶ್ರದ್ಧಾವಂತರಾಗಿ ಅಸೂಯಾರಹಿತರಾಗಿ ಕರ್ಮಗಳನ್ನು ಮಾಡುತ್ತಾರೆಯೋ, ಮುಚ್ಚ್ಯಂತೆ ತೇಪಿ ಕರ್ಮಭಿಹಿ, ಅಂಥವರು ಕೂಡ ಈ ಕರ್ಮದ ಒಂದಾನೊಂದು ಫಲದಿಂದ ದುಷ್ಟವಾದಂಥ ಒಂದಾನೊಂದು ಫಲಗಳಿಂದ ಮುಚ್ಚ್ಯಂತೆ ಬಿಡುಗಡೆಯನ್ನು ಹೊಂದುತ್ತಾರೆ ಶ್ರದ್ಧಾವಂತಹ ಅನಸೂಯಂತಹ. ಇಷ್ಟೆಲ್ಲ ಹೇಳಿದ್ರ ಉದ್ದೇಶ ಏನು? ಅರ್ಜುನನಿಗೆ ಹೇಳ್ತಾ ಇರೋ ಮಾತಿದು. ಆದ್ರೆ ಅರ್ಜುನನಿಗೇನಲ್ಲ ಭಗವಂತ, ಹೀಗೆ ಯಾರು ಮಾಡ್ತಾರೋ ಅವರು ಉದ್ಧಾರವಾಗ್ತಾರೆ ಅಂದ್ರೆ ನೀನು ಕೂಡ ಹಾಗಿರಬೇಕು, ಭಗವಂತನಲ್ಲಿ ಶ್ರದ್ಧೆ ಇರಬೇಕು, ಹಾಗೇನೇ ಭಗವಂತನಿಗೆ ವಿಧೇಯರಾಗಿರಬೇಕು. ಇನ್ನೂ ಒಂದು ಮುಖ್ಯವಾದ ಮಾತು, ಪರಮಾತ್ಮನನ್ನು ಯಾವತ್ತೂ ಅಸೂಯೆ ಪಡಬಾರದು, ದೂಷಣೆ ಮಾಡಬಾರದು, ಅದು ಬಹಳ ಮುಖ್ಯವಾದದ್ದು ಅಂತ.
ಈ ಭಾಗವತದಲ್ಲಿ ಇನ್ನೊಂದು ಹೇಳ್ತಾರೆ ಬಹಳ ಚೆನ್ನಾಗಿದೆ ಅದೇನಂತ ನೀವೇನಾದರೂ ಪರಮಾತ್ಮನನ್ನು ಬೈಯೋದಾದರೆ ಅಸೂಯೆ ಪಡೋದಾದರೆ ಯಾವಾಗಲೂ ಬೈತಾ ಇರಬೇಕಂತೆ ಒಂದ್ಸಲ ಪೂಜೆ ಮಾಡೊಂದ್ಸಲ ಬೈದ್ರೆ ಒಪ್ಪಲ್ಲ ಭಗವಂತ ಹುಟ್ಟಿದಾಗಿನಿಂದ ಬೈಸಿದ್ರೆ ಉದ್ಧಾರ ಮಾಡ್ಬೇಕಂತ ಹೇಗೆ ಅಂತ ಶಿಶುಪಾಲ ಅಂತ ಬಿದ್ದ ಯಾವಾಗ ನೀವು ಅವನು ಕೇಳ ಕೃಷ್ಣನ ಬಾಯಿ ಬಂದ ಬೈದ ಹಾಗೆ ಹೀಗೆ ಹೀಗೆ ಅಂತ ಹಾಗೆ ಬಂದ ಕೊನೆಯಲ್ಲಿ ಅವನಿಗೆ ಏನಾಯ್ತು ಗೊತ್ತೇ ಪರಮಾತ್ಮನೇ ಬಂದು ಅವನನ್ನು ಸಂಹಾರ ಮಾಡಿದ ನಿನ್ನ ಅವನಿಗೆ ಮೋಕ್ಷವಲ್ಲದೇ ಏನು ದುರ್ಗತಿ ಯಾಕಾಗಬೇಕು ಹಿರಣ್ಯ ಕಶಿಪುತಗಳೇ ದ್ವೇಷ ಮಾಡಿದ ಅವನು ಅದಕ್ಕೋಸ್ಕರ ಹೇಳ್ತಾರೆ ದ್ವೇಷವಾಗಲಿ ಅಸೂಯಿಯಾಗಲಿ ಕಾಮವಾಗಲಿ ಗೋಪ್ಯ ಕಾಮಾತ್ ಭಯಾತ್ಕಂ ಸಹ ದ್ವೇಷಾತ್ ಚೈತ್ಯಾದಯೋ ನೃಪಾಹ ಅಂತ ಸುಖಮಹಾಮುನಿಗಳು ಹೇಳ್ತಾರೆ ಪರಮಾತ್ಮನಲ್ಲಿ ವಿವಿಧವಾದಂತಹ ಭಾವನೆಗಳು ಕೂಡ ಫಲವನ್ನು ಕೊಟ್ಟೇ ಕೊಡ್ತವೆ ಅಂತ ದ್ವೇಷ ಮಾಡಿದ್ರೂ ಕೊಡುತ್ತಂತೆ ಕಾಮ ಮಾಡಿದ್ರೂ ಕೊಡುತ್ತಂತೆ ಅಸೂಯೆ ಮಾಡಿದ್ರೂ ಕೊಡುತ್ತೆ ಅಂತ ಅದಕ್ಕೆ ಒಂದೊಂದು ಉದಾಹರಣೆ ಅಶೋಕ ಮಹಾಮುನಿಗಳು ಹೇಳುದು ಗೋಪಿಯರು ನೋಡಿ ಪರಮಾತ್ಮನ ತಮ್ಮ ಪತಿ ಏನ್ ತಿಳ್ಕೊಂಬಿಟ್ರು ಏನ ಉದ್ಧಾರ ಆಗ್ಬಿಟ್ರು ಕಾಮದಿಂದಲೇ ಉದ್ಧಾರ ಆಗ್ಬಿಟ್ರು ಕಂಸ ಭಯ ಎಲ್ಲಿ ಬಂದ್ಬಿಡ್ತಾನೋ ಎಲ್ಲಿ ಬಂದ್ಬಿಡ್ತಾನೋ ಕೃಷ್ಣ ಎಲ್ಲಿ ಹುಟ್ಬಿಡ್ತಾನೋ ಎಂಟನೇ ಗರ್ಭದಲ್ಲಿ ದೇವಿಕೆ ಹುಡ್ತಾನೆ ಅಂತಾರೆ ಅಂತ ಏನವನು ಒಂದೇ ಸಮ ಒದ್ದಾಡ್ಬಿಟ್ಟ ಅವನಿಗೂ ಪರಮಾತ್ಮನ ಪ್ರಾಪ್ತಿ ಆಯಿತು ಭಯದಿಂದಲೂ ಪರಮಾತ್ಮನ ಸೇರಬಹುದು ಕಾಮದಿಂದಲೂ ಸೇರಬಹುದು ದ್ವೇಷ ಶಿಶುಪಾಲ ಸಿಕ್ಕದಾಗಲಿಲ್ಲ ಪರಮಾತ್ಮನಿಗೆ ಅಷ್ಟೋತ್ತರ ಏನು ನಾವು ಹೇಳೋ ಅಷ್ಟೋತ್ತರ ಇಲ್ಲ ಬೈಯೋಕ್ ಶುರು ಮಾಡಿ ಮೊದ್ಲಿನ ಕಡೆಯವ್ರಿಗೂ ಬೈದಿದ್ದ ಅವ್ರಿಗೂ ಒಳ್ಳೆಯದಾಯಿತು ಅಂದ್ರು ಈಗ ಹೇಳ್ತಾ ಭಕ್ತಿಯ ವಯಂ ಅಂದ್ರು ಶುಕ ಮಹಾಮನಿಗಳು ನಾವು ಆ ತರಹದ ಒಂದು ಭಾವನೆ ಇರಲಿಲ್ಲ ಭಕ್ತಿ ಮಾಡಿದ ಪರಮಾತ್ಮ ಅಂದ್ರೆ ಭಕ್ತಿ ಮಾಡಿದವನಿಗೂ ದ್ವೇಷ ಮಾಡಿದವನಿಗೂ ಕಾಮವನ್ನು ಮಾಡಿದವನಿಗೂ ಪ್ರಾಪ್ತಿ ಯಾವುದು ಭಗವಂತನೇ ಯಾವಾಗ ಅವನ್ನೇ ಬೈಬೇಕು ಅವನನ್ನೇ ಬಯಸಬೇಕು ಇಲ್ಲ ಅವನನ್ನೇ ದ್ವೇಷ ಮಾಡಬೇಕು ಎಲ್ಲೂ ಅವನಲ್ಲೇ ಆದಾಗ ಆ ಭಗವಂತನನ್ನು ಸೇರಿದಂತಹ ಕಾಮ ಭಯ ದ್ವೇಷ ಎಂಬ ಸಮಸ್ತವೂ ಕೂಡ ಪೂರ್ಣವಾಗಿ ನಿರ್ನಾಮವಾಗಿ ಭಗವಂತನ ಪ್ರಾಪ್ತಿಯೇ ಆಗುತ್ತದೆ ಅದಕ್ಕೋಸ್ಕರ ಕೇಳಿದ್ರು ಇನ್ನೊಂದು ಶ್ಲೋಕವನ್ನು ಸೋಣ ಏತ್ಯಂತಹ ನಾಮ ತಿಷ್ಠಂತೇ ಮತಂ ಸರ್ವಜ್ಞಾನ ವಿಮೋಢಾಂಸ್ತಾನ್ ವಿದ್ಧಿ ನಷ್ಟಾನ ದೇವಿ ಆಯಿತು ಈ ರೀತಿಯಾಗಿ ಭಗವಂತನನ್ನು ಎಲ್ಲಾ ಭಾವಗಳಿಂದಲೂ ಯಾವುದೇ ಭಾವವಾಗಲಿ ಭಗವಂತ ಉಳಿಯುತ್ತಾನೆ ಅನುಗ್ರಹ ಮಾಡ್ತಾನೆ ಆದರೆ ಅದನ್ನೇ ಸಾಧಕನಾದವನು ನಿರಂತರವಾಗಿ ಮಾಡಬೇಕು ಹೀಗಿದ್ದರೂ ಜ್ಞಾನಿಗಳು ಏನು ಹೇಳ್ತಾರೆ ಕಾಮ ಭಯ ದ್ವೇಷ ಅಂತಕ್ಕಂಥ ಮಾರ್ಗಗಳು ಪರಮಾತ್ಮನ ಪ್ರಾಪ್ತಿ ಒಂದು ರೀತಿಯಿಂದ ಪ್ರಾಪ್ತಿಗೆ ದ್ವಾರವಾಗಿದ್ದರೂ ಅವುಗಳನ್ನ ಉಪಯೋಗಿಸಬಾರದು ಏನ್ ಮಾಡಬೇಕು ಭಕ್ತಿ ಅನ್ನೋದೇ ಬಹಳ ಮುಖ್ಯವಾದದ್ದು ಭಕ್ತಿಯಿಂದಲೇ ಸೇವೆ ಶ್ರೇಷ್ಠ ಹಾಗಿಲ್ಲದೆ ಅಭ್ಯಸೂಯಂತಹ ಅಸೂಯಾದಿಗಳನ್ನು ಮಾಡ್ತಾ ನಾನು ತಿಷ್ಠಂತಿ ಮತ ಇದು ಭಗವಂತ ಹೇಳ್ತಕ್ಕ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಭಗವಂತನನ್ನು ಅಭ್ಯಸೂಯ ಅಂದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ದ್ವೇಷ ಮಾಡುವುದು ಭಗವಂತ ಹೇಳಿದಂತಹ ಯಾವ ಶಾಸ್ತ್ರ ಮತ್ತು ಅವನ ನಿಯಮಗಳನ್ನು ನೀಡುವುದೋ ಇದು ವೃದ್ಧ ಪಕ್ಷದಲ್ಲೇ ಅಂಥವರು ದಡ್ಡ ರೈತರು ಸರ್ವಜ್ಞಾನ ವಿಮೂಢಾಂಸ್ತಾನಂದ ಭಗವಂತ ನಿಂದಂತಹ ನಾನು ತಿಷ್ಠಂತೆ ಈ ಭಗವಂತನ ವಾಕ್ಯಗಳನ್ನು ಅವನ ಒಂದಾದೊಂದು ಉಪದೇಶಗಳನ್ನು ಪುರಸ್ಕಾರ ಮಾಡಿ ಯಾರು ಅನುಷ್ಠಾನ ಮಾಡದೆ ದುರ್ಮಾರ್ಗದಲ್ಲಿ ಹೋಗುತ್ತಾರೆಯೋ ಸರ್ವೇಶ ಜ್ಞಾನೇಶು ವಿರುದ್ಧ ಮೂಢಾಹ ಅದೇನು ಸರ್ವಜ್ಞಾನ ವಿಮೂಢಾನಂತ ಪದ ಇದೆಯಲ್ಲ ಅದಕ್ಕೆ ಅರ್ಥ ಮಾಡ್ತಾರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ಞಾನಪ್ರದವಾದಂಥ ಮಾತುಗಳನ್ನೆಲ್ಲ ಮರೆತು ಆ ವಿಷಯದಲ್ಲಿ ತಪ್ಪರ್ಥ ಮಾಡತಕ್ಕವರಾಗಿ ವಿದ್ಧಿ ತಿಳ್ಕೋ ನಷ್ಟ ಹಾಳಾಗ್ತಾರೆ ಅಂಥವ್ರಿಗೆ ಯಾವ ಶಾಸ್ತ್ರವು ಯಾವ ಗುರುಗಳು ಯಾವ ಉಪದೇಶಗಳು
ಯಾವ ಆದರ್ಶಗಳು ಒಂದು ಅವರಿಗೆ ಪರಿಣಾಮವಾದಂತ ಯಾವಾಗ ಒಂದೇ ಒಂದು ದೋಷ ಏನು ಭಗವಂತನನ್ನು ದ್ವೇಷ ಮಾಡಿದ್ರಿ ಅದಕ್ಕೋಸ್ಕರ ಅದು ನಿಜವಾಗಿಯೂ ಕೂಡ ಉಂಟಲ್ಲ ನಮ್ಮ ಆತ್ಮನೇ ಆಗಿರೋ ಭಗವಂತನನ್ನು ನಾವು ದ್ವೇಷ ಮಾಡುವುದು ಒಂದು ಅರ್ಥ ಏನು ಆದರೂ ಇರಾಗ ದ್ವೇಷ ಇದೆಲ್ಲ ಆಸುರಿ ಸಂಪತ್ತು ಆದ್ದರಿಂದಲೇ ಭಗವಂತ ಹೇಳಿದ ಇಂಥ ಆಸುರಿ ಸಂಪತ್ತಿನಿಂದ ಯಾವನಾದರೂ ನಡ್ಕೊಂಡರೆ ಅವನಿಗೆ ಎಲ್ಲ ರೀತಿಯಾದಂತಹ ಅನರ್ಥವಾದು ಪರಿಹಾರ್ಯ ಅವರು ನಷ್ಟರಾಗ್ತಾರೆ ಹೀಗೆ ನೋಡೋದರಿಂದ ಮುಂದಕ್ಕೆ ಏನು ಮಾಡಬೇಕು ಭಗವಂತನನ್ನೇ ಆಶ್ರಯಿಸಬೇಕು ಭಗವಂತನನ್ನೇ ಹೇಳಿ ಹೋಗಬೇಕು ಭಗವಂತನಲ್ಲಿಯೇ ನಮ್ಮ ಒಂದು ಭಕ್ತಿ ಶ್ರದ್ಧೆಗಳನ್ನು ನೆಲೆಗೊಳಿಸಬೇಕು ಅಂತ ಇನ್ನು ಮುಂದೆ ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತಿ ಜ್ಞಾನಮಾನವೇ ಪ್ರಕೃತಿ ಜ್ಞಾನಿ ಭೂತಾನಿ ನಿಗ್ರಹ ಕಿಂಗರಿಷ್ಯನೆ ಇಂದ್ರಿಯಸ್ವೇಂದ್ರಿಯಸ್ಯಾರ್ಥೇ ರಾಗದ್ವೇಷೌನವಸ್ಥಿತೌ ತಯೋರ್ನವಶಮ ಆಗಚ್ಛೇತ್ತೌ ಯಸ್ಯ ಪರಿಪಂಥಿನೌ ಇನ್ನು ಮುಂದಿನ ಎರಡು ಶ್ಲೋಕಗಳು ವಿಷಯ ಬೇರೆ ಬರುತ್ತೆ ಅದನ್ನು ಪುನಃ ಬೇಗನೆ ಓದಿ ಅರ್ಥ ಮಾಡೋಣ ಸಮಯ ಮುಕ್ತಾಯವಾಗ್ತಾ ಇದೆ ಈವರೆಗೆ ನಾನು ಕೇಳಿದಂಥ ಒಟ್ಟು ಉಪದೇಶದ ಅಭಿಪ್ರಾಯವೆಲ್ಲ ಇನ್ನೊಮ್ಮೆ ಮನಸ್ಸಿಗೆ ತಂದುಕೊಳ್ಬೇಕಾದ್ದು ಏನಂತ ಭಗವಂತನನ್ನು ನಾವು ಸೇರಬೇಕಾದ್ರೆ ಜ್ಞಾನಿಗಳಂತೂ ತಮ್ಮ ಆತ್ಮನೆಯಂತೂ ಅರಿತು ಕೃತಾರ್ಥ ಆಗಿತ್ತು ಸಾಧಕರಾಗಿರೋರು ಏನು ಮಾಡಬೇಕು ಅಂದ್ರೆ ಭಗವಂತನಲ್ಲಿಗೆ ಶ್ರದ್ಧಾ ಭಕ್ತಿ ವಿಶ್ವಾಸ ಪ್ರೇಮ ಇವುಗಳನ್ನೇ ಬೆಳೆಸಿ ಆಯಾ ಭಕ್ತರ ಒಂದಾನೊಂದು ಪಂಗಡಕ್ಕೆ ಸೇರಿದರೆ ಆಗ ಭಗವಂತನು ಎಂಥವರನ್ನಾದರೂ ಕೂಡ ಅವಶ್ಯವಾಗಿ ಕಾಪಾಡ್ತಾನೆ ಉದ್ಧಾರ ಮಾಡ್ತಾನೆ ಭಗವದ್ಭಕ್ತಿಯಿಂದಲೇ ಆ ಪರಮಾತ್ಮನಿಗೆ ಶರಣಾಗತರಾಗೋದ್ರಿಂದಲೇ ಮನುಷ್ಯ ಕೃತಾರ್ಥನಾಗತಕ್ಕದ್ದಿಗೆ ಆ ದಾರಿ ಬಿಟ್ಟ ಅಂದರೆ ಕೃತಾರ್ಥನಾಗುವುದು ಸಾಧ್ಯವಿಲ್ಲ ಇದೆಲ್ಲ ಕಾಲಕ್ಕೂ ಇನ್ನೊಂದೇನು ಅಂದ್ರೆ ಇದಕ್ಕೆ ಟೈಮ್ ಏನೇ ಇಲ್ಲ ಸ್ವಾಮಿ ಯಾವಾಗ ಭಗವಂತನನ್ನು ಆರಾಧನೆ ಮಾಡಬೇಕು ಹಾಗೆಯೇ ಇಲ್ಲ ಮೊದಲನೆಯದಾಗಿ ನಾವು ಭಗವದ ಆರಾಧನೆಗೆ ಪರಮಾತ್ಮನನ್ನು ಪ್ರೇಮ ಮಾಡುವುದಕ್ಕೆ ಅಂದರೆ ಅಪ್ರೇಮ ಸದ್ಯಕ್ಕೆ ಎಷ್ಟು ಆಗ್ತಾ ಅಂದರೆ ಏನು ಮಾಡಬೇಕು ಅಂತಃಕರಣದಲ್ಲಿ ಮಾಡಬೇಕು ಅಂತಃಕರಣದಲ್ಲಿ ನಾವು ಬೇರೆ ವಸ್ತುಗಳನ್ನು ಪ್ರೇಮ ಇದ್ದರೆ ಈ ಭಗವಂತನನ್ನು ಪ್ರೇಮ ಮಾಡಕ್ಕೆ ಬರುತ್ತಾ ಬರೋದಿಲ್ಲ ಹಾಗೆ ಮನಸ್ಸನ್ನ ಎರಡು ಕಡೆ ಒಟ್ಟಿಗೆ ಉಪಯೋಗಿಸುವುದು ಸಾಧ್ಯವಿಲ್ಲ ಒಂದೇ ಕಡೆ ಇಲ್ಲ ಭಗವಂತನ ಮೇಲೆ ಇರಬೇಕು ಇಲ್ಲ ಪ್ರಪಂಚದ ಮೇಲೆ ಇರಬೇಕು ಆದರೂ ಏನು ಏನು ಹೇಳ್ತಾರೆ ಪ್ರಪಂಚದ ಮೇಲೆ ಇಟ್ಟಾಗಲೂ ಭಗವಂತನನ್ನು ಸ್ವಲ್ಪವಾದರೂ ಜ್ಞಾಪಿಸ್ಕೊಳ್ಳೋದು ಶುರು ಮಾಡಿ ಆಮೇಲೆ ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಆ ಪರಮಾತ್ಮನ ಒಂದಾನೊಂದು ನೆನಪು ಬರ್ತಾ ಇತ್ತು ಅಂದರೆ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನ ಸ್ಮರ ಅಂದ್ರೆ ಪ್ರೀತಿಕ ವ್ಯವಹಾರನೂ ಮಾಡಬಹುದು ಏನು ತೊಂದರೆಯಾಗಲಿಲ್ಲ ಹೀಗೆ ಭಗವದ್ ಭಕ್ತಿಯನ್ನು ಆ ಭಕ್ತಿಯಿಂದ ಪರಮಾತ್ಮನನ್ನೇ ಪಡೆಯತಕ್ಕಂತಹ ಮೋಕ್ಷವನ್ನು ಕುರಿತು ವಿಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಈವರೆಗೆ ಭಗವಂತ ಹೇಳಿದ್ದಾರೆ ಇನ್ನು ಮುಂದಿನ ವಿಷಯ ಸದೃಶಂ ಚೇಷ್ಟತೆ ಸ್ವಸ್ಯ ಅಂತ ಹೇಳಿ ಪ್ರಕೃತಿಯಿಂದ ನೆರಳಿಗೆ ಪ್ರಸ್ತಾಪ ಮಾಡಿ ಪ್ರಕೃತಿ ವಶನಾದವನು ಭಕ್ತನಾಗೋದು ಸಾಧ್ಯವಿಲ್ಲ ಆದ್ದರಿಂದ ಪ್ರಕೃತಿಯನ್ನೇನು ಮಾಡಬೇಕು ಗೆಲ್ಲಬೇಕು ಹೇಗೆ ಗೆಲ್ಲಬೇಕು ನನ್ನನ್ನು ಆಶ್ರಯಿಸೋದ್ರಿಂದ ಬಾಬೆಯವರಿಗೆ ಪ್ರಪಂಚಕ್ಕೆ ಮಾಯಾನೇಕ ಅಂತ ಆ ವಿಷಯವನ್ನು ಹೇಳ್ತಾನೆ ಮತ್ತು ನಾಯಿಗಳಿಗೆ ಆಯಾ ಶ್ಲೋಕಗಳನ್ನು ತಿಷ್ಠತೆ ಸ್ವಸ್ಯಾಃ ಪ್ರಕೃತೇರ್ ಜ್ಞಾನವಾನತಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯಮಿ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬರ್ತಾ ಇತ್ತು ಶ್ರೀ ಭಗವದ್ಗೀತೆಲ್ಲ ಸಾಂಖ್ಯ ಯೋಗ ಅಂತ ಎರಡೇ ವಿಷಯ ಸಾಂಖ್ಯ ಅಂದ್ರೆ ಆತ್ಮತತ್ವಜ್ಞಾನ ಯೋಗ ಅಂದ್ರೆ ಆ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಮಾಡಬೇಕಾದಂಥ ಸಾಧನ
ಎರಡನೇ ಅಧ್ಯಾಯದಲ್ಲಿ ಸಾಂಖ್ಯ ಅಂದ್ರೆ ತತ್ವಜ್ಞಾನವನ್ನು ಭಗವಂತ ಹೇಳಿದ. ತತ್ವಜ್ಞಾನಿಗಳಾದವರು ಹೇಗಿರ್ತಾರೆ ಅನ್ನೋದಕ್ಕೆ ಸ್ಥಿತಪ್ರಜ್ಞಸ್ಯ ಸಾಭಾಗ ಅಂತ ಸ್ಥಿತಪ್ರಜ್ಞನ ಜ್ಞಾನಿಗಳ ಲಕ್ಷಣವನ್ನು ಹೇಳಿದ್ದೆ. ಆದರೆ ಅರ್ಜುನ ಇನ್ನು ಸಾಂಖ್ಯ ಜ್ಞಾನಕ್ಕೆ ತಕ್ಕವನು ಅಲ್ಲ ಅಂತ ಅವನಿಗೆ ಕರ್ಮಯೋಗವನ್ನು ಹೇಳಿದ್ದೆ. ಅರ್ಜುನರಿಗೇನೋ ಆಸೆ ಇತ್ತು, ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂದ್ರೆ ನನ್ನಲ್ಲಿ ಯಾ ಕರ್ಮ ಮಾಡುವಂತೀಯಾ ಅಂತ ಮೊದಲೇ ಕೇಳಿದ್ದ. ಆದರೆ ಭಗವಂತ ಹೇಳಿದ ಹಾಗಲ್ಲ, ಬಾ ನಿನ್ನಂಥ ಅವನಿಗೆ ಅತ್ಯವಶ್ಯಕವಾಗಿ ಕರ್ಮಯೋಗ ಬೀಳ್ತೇವೆ. ಕರ್ಮಯೋಗದ ಮೂಲಕವಾಗಿ ಜ್ಞಾನ ಪ್ರಾಪ್ತಿಯನ್ನು ಹೊಂದಿದೆ. ಅದಕ್ಕಾಗಿ ಕರ್ಮಯೋಗ ಅಂದ್ರೆ ಏನು ಅನ್ನೋದನ್ನ ಯೋಗ ಕರ್ಮಸು ಕೌಶಲಂ ಅಂತ ಎರಡನೇ ಅಧ್ಯಾಯದಲ್ಲಿ ಏನೋ ಒಂದು ಮಾತು ಹೇಳಿದ್ನ, ಅದರ ವಿವರ ಎಲ್ಲ ಕೊಡ್ತಾ ಬಂದಿದ್ದ. ಕೊನೆಯಲ್ಲಿ ಬಂತು ಈ ಕರ್ಮಯೋಗದ ವಿಚಾರ ಅಂದ್ರೆ, ಯಾವನಾದರೂ ಅಜ್ಞಾನದಿಂದ ನಾನು ಕರ್ಮ ಮಾಡಲ್ಲ ಅಂತ ಹಠ ಹಿಡಿದು ಕೂತ್ರೆ ಪ್ರಕೃತಿ ಭೂತಾನು ಹೀಗೆ ಹೇಳ್ತಾನೆ ಭಗವಂತ. ಹಾಗಿರೋಕ್ಕೆ ಸಾಧ್ಯ ಇಲ್ಲ, ಅವನ ಸ್ವಭಾವ ಇದೆಯಲ್ಲ, ಅವನ ಹತ್ರ ಕೆಲಸವನ್ನ ಮಾಡಿಸಿಯೇ ಮಾಡುತ್ತೆ ಅಂತ. ಅಜ್ಞಾನಿಗಳ ಪ್ರಪಂಚದಲ್ಲಿ ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾದ, ನಾ ಮಾಡ್ತೇನೆ ಅಂದ್ರೂ ಆಗಲ್ಲ, ಮಾಡಲ್ಲ ಅಂದ್ರೂ ಆಗಲ್ಲ, ಎರಡೂ ನಮ್ಮ ಸ್ವಾಧೀನದಲ್ಲಿ ಇಲ್ಲ. ಒಳಗಡೆ ಇದೆ ನೋಡಿ ಪ್ರಕೃತಿ ಅಂತಕ್ಕಂಥದ್ದು, ಪ್ರಕೃತಿ ಅಂದ್ರೆ ಸ್ವಭಾವ, ಸ್ವಭಾವ ಅಂದ್ರೆ ಅವಿದ್ಯೆಯಿಂದ ಆಗಿರ್ತಕ್ಕಂಥ ಒಂದು ವ್ಯವಹಾರ. ಇದನ್ನ ಶಂಕರ ವೇದ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಸ್ವಭಾವ ಸ್ವಭಾವ ಅಂದ್ರೆ ಅವಿದ್ಯಾ, ಅವಿದ್ಯಾ ಅಂದ್ರೆ ಏನು, ಇನ್ನೊಂದು ಹೆಸರು ಪ್ರಕೃತಿ, ಪ್ರಕೃತಿ ಅಂದ್ರೆ ಏನು, ಮಾಯ. ಇವುದಕ್ಕೆ ಎಷ್ಟು ಬೇಕಾದರೂ ವ್ಯಾಖ್ಯಾನ ಮಾಡಬಹುದು. ಭಗವಂತಿಗೆ ಹೇಳ್ತಾನೆ, ಯಾವನು ಪ್ರಕೃತಿ ವಶನಾಗಿದ್ದಾನೆಯೋ ಅವನ ಪ್ರಕೃತಿಯನ್ನು ಮೀರುವುದು ಬಹಳ ಕಷ್ಟ ಅಂತ ಸಾಂಖ್ಯ ಸಿದ್ಧಾಂತಲು ಹಾಗೇನೆ ಹೇಳ. ಅಂದ್ರೆ ಅವರ ದ್ವೈತಿಗಳು ಪ್ರಕೃತಿಯನ್ನು ಸತ್ಯ ಅಂತಾರೆ, ವೇದಾಂತಿಗಳ ಪ್ರಕೃತಿಯನ್ನು ಮಾಯ ಅವಿದ್ಯ ಅಂತ ಕರೀತಾರೆ. ಇಷ್ಟೇ ಹೇಳ್ತಾರೆ ಅವ್ರು. ಹೇಳೋದೇನು, ಈ ಪುರುಷನಿಗೆ ಪ್ರಕೃತಿ ಪುರುಷ ಅಂತ ಎರಡು ತತ್ವ. ಈ ಪುರುಷನಿಗೆ ಪ್ರಕೃತಿಗೆ ಸಂಬಂಧವಾಗಿಬಿಡ್ತು ಅಂದ್ರೆ ಸಂಸಾರ. ಅದು ಮುಂದೆ ಬರುತ್ತೆ, ಪುರುಷ ಪ್ರಕೃತಿ ಸ್ಥೋರಿ ಅಂತ. ಮೂರನೇ ಅಧ್ಯಾಯದಲ್ಲಿ ಸಾಂಖ್ಯರ ಸಿದ್ಧಾಂತವನ್ನು ಎಷ್ಟರ ಮಟ್ಟಿಗೆ ವೇದಾಂತಕ್ಕೆ ಅಗತ್ಯವೋ ಅಷ್ಟು ಗೊತ್ತಾರೆ. ವೇದಾಂತಿಗಳ ಜಾಣತನ ಏನು ಅಂದ್ರೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ವಿಷಯಗಳು ಅವರ ಸಿದ್ಧಾಂತಕ್ಕೆ ಪ್ರತಿಪಾದನೆಗೆ ಅಗತ್ಯವಾಗಿದೆಯೋ ಅದನ್ನು ಎಲ್ಲ ಕಡೆಯಿಂದ ಇದೊಂದು ನಿಜವಾದ ವಿಶೇಷವಾದಂತಹ ಸಂಖ್ಯೆ. ಸರ್ವತಃ ಸಾರಮಾದತ್ತೆ, ಜಾಣನಾದವನ ಎಲ್ಲೆಲ್ಲಿ ಏನೇನು ಸ್ವಾರಸ್ಯ ಇದೆಯೋ, ಎಲ್ಲೆಲ್ಲಿ ವಿಶೇಷವಾದಂತಹ ಅಗತ್ಯವಾದ ವಿರೋಧವಲ್ಲದೇ ವಿಷಯ ಇದೆಯೋ ಅದನ್ನೆಲ್ಲ ತಗೋತ. ಈಗ ಭಗವದ್ಗೀತೆಯಲ್ಲಿ ಪರಮಾತ್ಮ ನೋಡಿ ಆ ಪ್ರಕೃತಿಯ ವಿಷಯವನ್ನು ಪ್ರಸ್ತಾಪ ಮಾಡಿ ಒಂದು ಶ್ಲೋಕವನ್ನು ಈ ಓದಿದ್ದಾಗಿದೆ. ಶಂಕರಾಚಾರ್ಯರು ಅದಕ್ಕೆ ವಿವರಣೆ ಕೊಡ್ತಾರೆ. ಅದು ಪೀಠಿಗೆ ಹೀಗಿದೆ, ಕಸ್ಮಾತ್ ಪುನಃ ಕಾರಣಾತ್ ತದೀಯಂ ಮತಂ ನಾನು ತಿಷ್ಠಂತೆ ಪರಧರ್ಮಂ ಅನನುತಿಷ್ಠಂತೆ. ಅದೇ ತಪ್ಪಿದೆ, ಆ ಪರಧರ್ಮ ಅನುತಿಷ್ಠಂತೆ, ಸರಿ ಪರಧರ್ಮ ಅನುತಿಷ್ಠಂತೆ ಅಲ್ಲ, ಓದುವ ಕಣ್ಣು ಸರಿಯಾಗಿ ಕೆಲಸ ಮಾಡಿದ್ರೆ ಹಾಗಾಗ್ತದೆ. ಪರಧರ್ಮ ಅನುತಿಷ್ಠಂತೆ ಸ್ವಧರ್ಮಂಚ ನಾನು ವರ್ತಂತೆ ತತ್ಪ್ರತಿಕೂಲ ಕಥಂ ನ ಬಿಭ್ಯತಿ ತ್ವಚ್ಛಾಸನಾತಿಕ್ರಮದೋಷ ತತ್ರ ಅಂತ. ಈ ವಾಕ್ಯವನ್ನು ಸ್ವಲ್ಪ ಮನನ ಮಾಡೋಣ. ಈಗ ಸರ್ವಜ್ಞಾನ ವಿಮೂಢಾನ್ಸ್ತಾನ್ ವಿಧಿ ನಷ್ಟಾನ್ ಅಚೇತಸಃ ಅಂತ ಹೇಳಿಬಿಟ್ಟಿದ್ದ ಭಗವಂತ. ಈ ನಾ ಹೇಳಿದಂಥ ಅಭಿಪ್ರಾಯವನ್ನ ಯಾರು ಅನುಷ್ಠಾನ ಮಾಡ್ತಾರೋ ಅವರು ಕರ್ಮದಿಂದ ಬಿಡುಗಡೆ ಆಗ್ತಾರೆ. ಮುಚ್ಚಿಯಂತೆ ತೇಪಿ ಕರ್ಮಭಿಹೀಂದ ಏತ್ತೇತದ ಅಭ್ಯಸೂಯಂತಹ. ಹಾಗಿಲ್ಲದೆ ಹೇಳಿದ್ರೆ ಹೇಳಲಿ, ಭಗವಂತನ ಮಾತು ಕೇಳೋದೇನು?
ಇದೊಂದು ರೀತಿಯಾದ ಅಹಂಕಾರವೂ ಹೌದು. ಅವನ ಮಾತೇನು ಬೇರೆ, ಎಷ್ಟೋ ಸಲ ಹಿತವಾದ ಮಾತನ್ನು ಹೇಳಿದ್ರು ತನಗೂ ಅವರಿಗೂ ಏನಾದ್ರೂ ದ್ವೇಷ ಇದ್ರೆ ಬೇಡ ಅವನ ಮಾತು ಕಟ್ಕೊಂಡು ಏನು ಮಾಡೋದು ಅಂತ. ನೋಡಿ, ಭಗವಂತ ಕೂಡ ಇದನ್ನು ಸ್ಪಷ್ಟಗೊಳಿಸ್ತಾ ಇದ್ದಾನೆ. ಹೇ ಅರ್ಜುನ, ಯಾರಾದರೂ ಹೀಗೆ ನನ್ನ ಮೇಲಿನ ದ್ವೇಷದಿಂದ ನೋಡಿ ವ್ಯವಹಾರ ತಾನೇ ಅದು ಜಗತ್ತಿನಲ್ಲಿ ಭಗವಂತನೇ ಅವತಾರ ಮಾಡಲಿ, ಅವನು ಮನುಷ್ಯ ಅವತಾರ ಮಾಡಿದಾಗ ಅವನಿಗೂ ಶತ್ರುಗಳು ಮಿತ್ರರು ಎಲ್ಲರೂ ಇದ್ದೇ ಇರ್ತಾರೆ. ಕೃಷ್ಣನ್ ಬೈಯೋರು ಇರ್ತಾರೆ, ಹೊಗಳವರು ಇರ್ತಾರೆ. ಭಗವಂತ ಅದಕ್ಕೇನು ಕೇರ್ ಮಾಡಲ್ಲ, ಬೇರೆ ವಿಷಯ. ಆದರೆ ಯಾರ್ಯಾರೋ ಹೇಗೆ ಹೇಗೆ ನಡ್ಕೋತಾರೋ, ಏ ಯಥಾ ಮಾಂ ಪ್ರಪದ್ಯಂತೆ ತಾಮಸ್ತಥೈವ ಭಜಾಮ್ಯಹಂ ಅಂತ, ಶತ್ರುಗಳಿಗೆ ಶತ್ರು ಆಗ್ತಾನೆ, ಮಿತ್ರರಿಗೆ ಮಿತ್ರನಾಗ್ತಾನೆ, ಶಿಷ್ಯರಿದ್ರೆ ಗುರು ಆಗ್ತಾನೆ, ದುಷ್ಟರಿದ್ರೆ ಶಿಷ್ಯ ನಿಗ್ರಹ, ಆ ದುಷ್ಟ ನಿಗ್ರಹ ಮಾಡ್ತಾನೆ. ಇದು ಭಗವಂತನ ಒಂದು ಸ್ವರೂಪ ಇರಲಿ. ಆದ್ದರಿಂದ ಈಗ ಇಷ್ಟೆಲ್ಲ ನಾನು ಹೇಳಿದರು ಭಗವಂತ ತತ್ವವನ್ನು ಉಪದೇಶ ಮಾಡಿದ್ರು, ತದೀಯ ಮತಂ ನಾನು ತಿಷ್ಠಂತೆ ಪರಧರ್ಮಾನ್ ಅನುತಿಷ್ಠಂತೆ, ಈ ಒಂದು ಅವತರಣಕ್ಕೆ ಕೊಡ್ತಾ ಇದ್ದಾರೆ. ಏನು ಭಗವಂತ ಇಷ್ಟು ಮಟ್ಟಿಗೆ ಹಿತವಚನವನ್ನು ಹೇಳಿದ ಮೇಲೂ ಕೂಡ ಅದನ್ನು ಮೀರಿ ತಮಗಲ್ಲದೇ ಇರತಕ್ಕಂಥ ಪರಧರ್ಮಗಳನ್ನು ಯಾತಕ್ಕೆ ಜನ ಅನುಷ್ಠಾನ ಮಾಡ್ತಾರೆ ಎಂದು ಹೇಳಿದ್ದಾರೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹಾಗಿದ್ರೆ ಅದು ಭಯಾವಹವಾದದ್ದು, ನನಗೆ ಶ್ರೇಯಸ್ಸನ್ನು ಉಂಟು ಮಾಡಲ್ಲ ಅಂತ ಗೊತ್ತಿದ್ರು ಯಾಕೆ ಮಾಡ್ತಾರೆ? ಸ್ವಧರ್ಮಂಚ ನಾನು ವರ್ತಂತೆ, ತಮ್ಮ ಧರ್ಮವನ್ನು ತಾವು ಅನುಸರಿಸೋದಿಲ್ಲ. ಮತ್ತು ತ್ವತ್ ಪ್ರತಿಕೂಲ ಕಥಂ ನ ಬಿಭ್ಯತಿ ತಚ್ಛಾಸನಾತಿಕ್ರಮ ದೋಷಾತ್. ನೋಡಿ ಶಂಕರಾಚಾರ್ಯರ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂತ. ಅರ್ಜುನನಿಗೆ ಹೀಗನ್ಸಿದೆ, ಕೇಳಿ ಇಷ್ಟೆಲ್ಲ ಭಗವಂತ ನೀನು ಉಪದೇಶ ಮಾಡಿದ್ರು, ನೀ ಹೇಳಿದ್ದನ್ನು ಕೇಳೋದಿಲ್ಲ, ಅನುಷ್ಠಾನ ಮಾಡೋದಿಲ್ಲ, ವಿರುದ್ಧವಾದ ಪರಧರ್ಮಗಳನ್ನೇ ಮಾಡ್ತಾರೆ. ಭಗವಂತನಾದ ನೀನು ಹೇಳಿದ್ರು ನಿನ್ನನ್ನು ಫಾಲೋ ಮಾಡಲ್ವಲ್ಲ ಜನ. ನಾನು ವರ್ತಂತೆ ಕಥಂ ನ ಬಿಭ್ಯತೆ, ಭಯವಾದರೂ ಬೇಡವೇ ಯಾರ ವಿಷಯದಲ್ಲಿ? ಭಗವಂತನ ವಿಷಯದಲ್ಲಿ. ನೋಡಿ, ಕಾನೂನನ್ನು ಯಾಕೆ ಉಲ್ಲಂಘನೆ ಮಾಡ್ತಾರೆ ಅಂತ ಕೇಳಿದ ಹಾಗೆ, ಉಲ್ಲಂಘನೆ ಮಾಡಿದರೆ ಶಿಕ್ಷೆ ಉಂಟು ಅಂತ ಗೊತ್ತಿಲ್ವೇ, ಮತ್ತೆ ಯಾಕೆ ಹಾಗೆ ಮಾಡ್ತಾರೆ? ಅಂಥ ಭಗವಂತನಾದ ನಿನ್ನ ಮಾತನ್ನು ಅವರು ಮೀರುವುದಕ್ಕೆ ಕಾರಣವೇನು? ತ್ವಚ್ಛಾಸನಾತಿಕ್ರಮ ದೋಷ, ಹೆದರಿಕೆ ಯಾಕೆ ಅಂದರೆ ನಿನ್ನ ಒಂದಾನೊಂದು ಶಾಸನ. ಶಾಸನ ಅಂದ್ರೇನು? ಪರಮಾತ್ಮನ ಒಂದಾನೊಂದು ನಿಯಮ. ಜಗತ್ತು ಯಾವ ರೀತಿ ಸ್ಥಿತಿ ಅಂದರೆ ಬದುಕಬೇಕೋ ಅದಕ್ಕೆ ತಕ್ಕಂತೆ ಭಗವಂತ ನಿಯಮ ಮಾಡಿದ್ದಾನೆ. ಆ ನಿಯಮದ ಪ್ರಕಾರ ಅಧರ್ಮವನ್ನು ಬಿಡಬೇಕು, ಸ್ವಧರ್ಮವನ್ನು ಮಾಡಬೇಕು. ಹಾಗೆ ಮಾಡಲಿಲ್ಲ ಅಂದರೆ ಭಗವಂತ ಏನು ಮಾಡ್ತಾನೆ? ಶಿಕ್ಷೆ ಮಾಡಿಯೇ ಮಾಡ್ತಾನೆ. ಮುಂದೆ ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿ. ಅರ್ಜುನ, ನಾನು ಯಾವಾಗಲೂ ಇದ್ದೇ ಇರ್ತೀನಿ ಇಲ್ಲೇನೆ ಪ್ರಪಂಚದಲ್ಲೇನೆ. ನಾನು ಯಾರ್ಯಾರು ಈ ರೀತಿಯಾಗಿ ಸಾಧುಗಳಿಗೆ ತೊಂದರೆ ಕೊಡ್ತಾರೋ, ಸನ್ಮಾರ್ಗ ಕಡ್ಡಿ ಮಾಡ್ತಾರೋ, ದುಷ್ಟನ ಮಾಡ್ತಾರೋ, ಅವರನ್ನೆಲ್ಲ ನಾನು ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರ ಮಾಡಿ ಖಂಡಿತವಾಗಿಯೂ ನಿಗ್ರಹ ಮಾಡ್ತೇನೆ. ಇದೆಲ್ಲ ಅರ್ಜುನನಿಗೇನು ಅಪರೂಪ ಅಲ್ಲ, ಗೊತ್ತಿದೆ ಪರಮಾತ್ಮನ ಮಹಿಮೆ. ಅದಕ್ಕೆ ಅರ್ಜುನ ಬಹಳ ಗಾಬರಿಯಿಂದ ಕೇಳ್ತಾನೆ, ಪ್ರಭು ಹೀಗಿದೆಯಲ್ಲವೇ ಸನ್ನಿವೇಶ, ಇಂಥದ್ದರಲ್ಲೂ ಜನ ಮೂರ್ಖರಾದಂಥ ಅವರು ನಿನ್ನ ಒಂದು ಆನಂದ ಅಪ್ಪಣೆಯನ್ನು ನಿನ್ನ ಶಾಸನವನ್ನು ನೀಡ್ತಾರಲ್ಲ, ಹಾಗಾದರೆ ಏನಿದೆ ಮೋಟಿವ್ ಒಳಗಡೆ ಆ ಮನುಷ್ಯನಿಂದ ಈ ರೀತಿಯಾಗಿ ಅಧರ್ಮಕ್ಕೆ ತಳ್ಳತಕ್ಕಂಥದ್ದು ಯಾವುದು? ಯಾಕೆ ಅದು ಗೊತ್ತಿದ್ರೆ ಅದನ್ನು ನಿಗ್ರಹ ಮಾಡ್ಬೋದು. ಅವನು ಕೇಳೋ ಪ್ರಶ್ನೆ ಬಹಳ ಚೆನ್ನಾಗಿ, ಮನುಷ್ಯ ಕೆಟ್ಟದ್ದು ಮಾಡ್ತಾನೆ, ಪಾಪ ಮಾಡ್ತಾನೆ, ಸರಿ ಯಾಕೆ ಮಾಡ್ತಾನೆ, ಅದಕ್ಕೇನು ಕಾರಣ ಅಂತ. ಸುಮ್ಮನೆ ನಾ ಪಾಪ ಮಾಡಿದ್ದೀನಿ, ಪಾಪ ಪರಿಹಾರಕ್ಕೇನಾದ್ರು ಒಂದು ದಾನ ಕೊಟ್ಬಿಡ್ತೀನಿ ಅಂದರೆ ಪಾಪ ಹೋಗ್ಬಿಡುತ್ತೆ. ಹಾಗೆಲ್ಲ ಮನೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊರತದೆ, ಪಾಪದ ಫಲ ಪುಣ್ಯದ ಫಲವನ್ನು ಪ್ರತಿಯೊಬ್ಬರೂ ಅನುಭವಿಸ್ತೇವೆ. ಈಗೇನು ಹೇಳ್ತಾರೆ,
ಇಂಥ ಪಾಪ ಮಾಡಿದ್ದಕ್ಕೆ ಇಂಥ ಪ್ರಾಯಶ್ಚಿತ್ತ ಅಂತ ದಾನ ಅಂತ ಮಾಡಿದ್ರೆ ಹೋಯ್ತು ನಾವು ತಿಳ್ಕೊತೀವಿ. ಪರಮಾತ್ಮನ ರಿಕಾರ್ಡ್ ಆಗಿರಲ್ಲ, ಪಾಪದ ಫಲಾನು ಅನುಭವಿಸೋ, ಪುಣ್ಯ ಮಾಡಿದ್ರೆ ಅದು ಫಲಾನು ಏನು ಮಾಡ್ಬೇಕು, ಕ್ಯಾನ್ಸಲ್ ಆಗೋದಿಲ್ಲ ಅದು. ಅದ್ರ ಪಾಡಿಗೆ ಆ ಖಾತೆ ಅದು ಹಾಗೆ ಇರುತ್ತೆ, ಈ ಖಾತೆ ಹೀಗೆ. ಆದ್ದರಿಂದಲೇ ಪಾಪ ಪುಣ್ಯಗಳ ವಿಷಯದಲ್ಲಿ ಬ್ರಹ್ಮಜ್ಞಾನ ಒಂದನ್ನು ಬಿಟ್ಟರೆ ಇನ್ಯಾವುದರಿಂದಲೂ ಕ್ಷಯವಾಗಲ್ಲ. ಇದು ಅತ್ಯಂತ ಮುಖ್ಯವಾದ ವಿಷಯ. ಆದ್ದರಿಂದ ಭಗವಂತ ಶಾಸನ ಮಾಡಿದ ಪ್ರಕಾರ ಪಾಪ ಮಾಡಲೇಬಾರದು ಅಂತ ಅರ್ಥ. ಆದರೂ ನಿನ್ನ ಅಪ್ಪಣೆ ಇಷ್ಟು ಬಿಗಿಯಾಗಿದ್ದರೂ ಯಾಕೆ ಹಾಗೆ ಮಾಡ್ತಾರೆ? ತತ್ರಾಹ ಅದಕ್ಕೆ ಉತ್ತರ ಹೇಳ್ತಾರೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನವಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಎಲ್ಲ ಕಾಲಕ್ಕೂ ಈ ಭಗವದ್ಗೀತೆಯ ಉಪದೇಶಗಳು ಅನ್ವಯಿಸುತ್ತೆ ನೋಡಿ. ಅದಕ್ಕೆ ಸಾರ್ವಕಾಲಿಕ ಗ್ರಂಥ ಅಂತ ಕರೆಯ. ಆಯ್ತಪ್ಪ, ನೀ ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ, ಅದಕ್ಕೆ ಉತ್ತರ ಹೇಳ್ತೇನೆ ಕೇಳು ಅಂತ. ಏನು? ಸದೃಶಂ ಚೇಷ್ಟತೆ ಸ್ವಸ್ಯ, ಸದೃಶಂ ಅನುರೂಪಂ ಚೇಷ್ಟತೆ ಕಸ್ಯ ಸ್ವಸ್ಯ ಸ್ವಕೀಯ ಯಾ ಪ್ರಕೃತಿ. ಆ ಶಬ್ದಾರ್ಥಗಳನ್ನು ಹಾಗೂ ವಾಕ್ಯಾರ್ಥವನ್ನು ಭಗವತ್ಪಾದರು ತಿಳಿಸ್ತಾನೆ. ಭಗವಂತನ ಉಪದೇಶ ಹೀಗಿದೆ. ಏನು ಅಂದರೆ, ಮನುಷ್ಯ ತಾನು ಹೇಗಾದರೂ ಉದ್ಧಾರ ಆಗಬೇಕು ಅಂತ ಉದ್ದೇಶ ಇರಬಹುದು, ಆದರೆ ಅವನ ಪ್ರಕೃತಿ ಇದೆಯಲ್ಲ, ಸ್ವಭಾವ ಅಡ್ದಾರಿ ಎಳ್ಕೊಂಡು ಹೋಗುತ್ತೆ ಅಂತ ಅರ್ಥ. ಅದನ್ನೇ ಏನಂತಾರೆ, ಪ್ರಕೃತಿ ಪ್ರಕೃತಿ ಅಂತಾರೆ. ಪ್ರಕೃತಿಯಿಂದ ಮನುಷ್ಯನ ಸ್ವಭಾವ ಅಂತ ವ್ಯಾವಹಾರಿಕವಾದ ಅರ್ಥ. ವೇದಾಂತದ ಪ್ರಕಾರ ಅವಿದ್ಯ ಅಂತ ಅರ್ಥ ಇಷ್ಟೇ. ಪ್ರಕೃತಿ ಅಂದ್ರು ಅವಿದ್ಯ ಅಂದ್ರು ಮಾಯಾ ಅಂದ್ರು ಒಂದೇ ಅರ್ಥ. ಉಪನಿಷತ್ನಲ್ಲಿ ಮಾಯಾಂತ ಪ್ರಕೃತಿ ವಿದ್ಯಾ ಮಾಯನಂತು ಮಹೇಶ್ವರಂ ಅಂತಲೇ ಸ್ಪಷ್ಟವಾಗಿ ಬರೆದಿದ್ದಾರೆ. ಪ್ರಕೃತಿ ಅನ್ನೋದು ನಿಜವಲ್ಲ. ನಿಜವಲ್ಲದೇ ಹೋದರೂ ತಾನು ನಿಜವಾಗಿದ್ದರೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಬೇಕೋ ಹಾಗೆ ಮಾಡ. ಇದನ್ನೇ ವೇದಾಂತದಲ್ಲಿ ಮಾಯಾ ಅಂತಾರೆ, ಅವಿದ್ಯೆ ಅಂತಾರೆ. ಆ ಅವಿದ್ಯೆಯ ಸ್ವರೂಪ ನೋಡಿ ಎಷ್ಟು ಚಮತ್ಕಾರ ಅಂದರೆ, ಆ ಅವಿದ್ಯೆ ಇದ್ದಾಗ ಅದನ್ನೇ ವಿದ್ಯೆ ಅಂತ ತಿಳ್ಕೊಂಡಿರ್ತೇವೆ. ಇದೇ ಸರಿ, ಹೀಗೇ ಸರಿ. ಯಾವಾಗಲೂ ಅದು ತಪ್ಪು ಅಂತ ಗೊತ್ತಾಗೋದು ಯಾವಾಗ? ಎಲ್ಲ ಮುಗಿದೋಗಿದೆ. ಏನು ಪ್ರಯೋಜನ ನೋಡಿ? ಅವಿದ್ಯೆ ಒಂದಾನೊಂದು ಸ್ವಭಾವ ಇಂಥದ್ದು. ಅದಿದ್ದಾಗ ಅದೇ ವಿದ್ಯೆ, ಅದೇ ಸರಿ, ನಾ ಮಾಡಿದ್ದೇ ಸರಿ. ಹೀಗೆ ಮನುಷ್ಯ ತಾನು ಮಾಡಿದ್ದನ್ನೇ ಸಾಧನೆ ಮಾಡ್ತಾನಲ್ಲ, ಅದರ ಬಗ್ಗೆ ಏನಂತಾರೆ? ಪ್ರಕೃತಿ ಅಂದರೆ ಇದಕ್ಕೆ ಹೆಸರು ಸ್ವಭಾವ. ಇದೇನು ಮಾಡುತ್ತೆ? ಪ್ರಕೃತಿ ನಾಮ ಅಂತ. ಸರಿ ಸ್ವಾಮಿ, ಪ್ರಕೃತಿ ಅಂತ ಒಂದು ಶಬ್ದ ಹೇಳಿಬಿಟ್ರೆ ಸಾಂಖ್ಯರು ಒಂದು ಅರ್ಥ ಹೇಳ್ತಾರೆ, ಮತ್ತೊಬ್ಬರು ಒಂದು ಅರ್ಥ ಹೇಳ್ತಾರೆ. ವೇದಾಂತದ ಪ್ರಕಾರ ಏನರ್ಥ? ಈಗ ಭಗವತ್ಪಾದ ಹೇಳ್ತಾರೆ ಪ್ರಕೃತಿ ನಾಮ ಬಹಳ ಚೆನ್ನಾಗಿದೆ, ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ಕೋಬಹುದು. ಪೂರ್ವಕೃತ ಧರ್ಮ ಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮಾದವು ಅಭಿವ್ಯಕ್ತ ಸಾ ಪ್ರಕೃತಿ. ನೋಡಿ ಶಂಕರಾಚಾರ್ಯರ ಒಂದಾನೊಂದು ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಂತ. ವೇದಾಂತ ಓದ್ಬಿಟ್ಟು ನಾವು ಶಂಕರಾಚಾರ್ಯ ಹೇಳಿದ್ದಾರೆ ಜಗತ್ತೆಲ್ಲ ಮಿಥ್ಯಾ, ಏನು ಪರವಾಗಿಲ್ಲ, ಹೇಗೆ ಬೇಕಾದ್ರೆ ಇರಬಹುದು, ಅಯ್ಯೋ 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 ಅಯ್ಯೋ, ಸಂಪೂರ್ಣವಾಗಿ ತಪ್ಪಾಗಿಬಿಡುತ್ತೆ. ಈಗ ನೋಡಿ ಭಗವಂತ ಹೇಳ್ತಾನೆ, ಅಯ್ಯ ಪ್ರಕೃತಿ ಎನ್ನುವ ಶಬ್ದದ ನಿಜವಾದ ಅರ್ಥ ತಿಳ್ಕೊ. ಏನು? ಪೂರ್ವಕೃತ ಧರ್ಮ ಧರ್ಮಾದಿ ಸಂಸ್ಕಾರ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿರತಕ್ಕಂಥ ಪಾಪ ಪುಣ್ಯಗಳ ಒಂದಾನೊಂದು ಸಂಸ್ಕಾರ ಅಂದರೆ ಏನು? ಅದರ ಇಂಪ್ರೆಷನ್ಸ್, ಅದರ ಗುರುತುಗಳು ಎಲ್ಲ ಅಂತಃಕರಣದಲ್ಲಿ ಪೂರ್ಣ ರೆಕಾರ್ಡ್ ಆಗಿರುತ್ತಂತೆ. ಈಗೆಲ್ಲ ನಿಮಗೆ ಗೊತ್ತಿದೆಯಲ್ಲ, ಕಂಪ್ಯೂಟರ್ ಬಂದರೆ ಹೇಗೆಲ್ಲವನ್ನು ರೆಕಾರ್ಡ್ ಮಾಡಿರುತ್ತೋ, ಹಾಗೆ ನಮ್ಮ ಅಂತಃಕರಣದಲ್ಲಿ ನಾವು ಹಿಂದೆ ಮಾಡಿದಂಥ ಪಾಪ ಪುಣ್ಯಗಳ ಸಂಸ್ಕಾರ, ಅದರ ವಾಸನೆ ಎಲ್ಲ ರೆಕಾರ್ಡ್ ಆಗಿರುತ್ತಂತೆ. ಅದು ಏನಾಗುತ್ತೆ, ಈ ಜೀವಾತ್ಮನಿಗೆ ಒಂದು ದೇಹ ಹೋಗಿ ಇನ್ನೊಂದು ದೇಹ ಬಂದಾಗ ತಥಾ ದೇಹಾಂತರ ಪ್ರಾಪ್ತಿ ಉಂಟಲ್ಲ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬರುತ್ತಾನೆ ಜೀವನ ಒಂದಾನೊಂದು ಸಂಸಾರ.
ಆ ಸಂಸಾರದ ನಿಮಿತ್ತವಾಗಿ ಬಂದಂತಹ ಹೊಸ ದೇಹದಲ್ಲಿ ವರ್ತಮಾನ ಜನ್ಮಾದೌ ಅಭಿವ್ಯಕ್ತ. ಆ ಜನ್ಮ ಬಂದ ಕೂಡಲೇ ಆ ಹಿಂದಿನ ಸಂಸ್ಕಾರವೆಲ್ಲ ಎದ್ದು ಎದ್ದು ತೋರುತ್ತೆ. ಇದು ಇವತ್ತಿಗೂ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತೆ. ಯಾಕೆ? ಒಬ್ಬಿದ್ದ ಒಬ್ಬಿರೋದಿಲ್ಲ, ಅವನವನ ಸ್ವಭಾವವೇ ಬೇರೆ. ಯಾಕೆ ಅಂತ, ಹಳೇ ಬ್ಯಾಲೆನ್ಸ್ ಅಷ್ಟು, ಹಿಂದೆ ಮಾಡಿದಂಥ ಒಂದು ಆನಂದ ಅಷ್ಟು. ಇದು ಎಷ್ಟು ಮಟ್ಟಿಗೆ ಪುಣ್ಯಕ್ಕೂ ಅಪ್ಲೈ ಆಗುತ್ತೆ, ಪಾಪಕ್ಕೂ ಅಪ್ಲೈ ಆಗುತ್ತೆ. ಪುಣ್ಯ ಮಾಡಿದ್ರು ಅದು ಹಾಗೆ ಪುಣ್ಯ ಸಂಸ್ಕಾರಗಳಿಂದ ಅದು ಒಳ್ಳೆಯದೇ ಜ್ಞಾಪಕ, ಪಾಪ ಮಾಡಿದ್ರು ಹಾಗೇ ಜ್ಞಾಪಕವಾಗುತ್ತೆ. ನೋಡಿ, ಹೇಗಿದೆ ಶಂಕರಾಚಾರ್ಯನೇ ಉದಾಹರಣೆ ತಗೊಳ್ಳಿ. 8 ವರ್ಷ ಆಗೋ ಗತಿಯಲ್ಲಿ ಸನ್ಯಾಸ ತಗೋತೀನಿ ಅಂದರೆ ಅದು ಯಾವುದರ ಒಂದು ಆನಂದ ಪ್ರಭಾವ? ಅವರು ಅವತ್ತು ಶಂಕರಾಚಾರ್ಯ ಹುಟ್ಟಿದಾಗ ಮಾಡಿದ ಒಂದು ಸಂಸ್ಕಾರವಲ್ಲ ಅದು. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಅಂತ ಲೈನ್ ಲೈನ್ ಆಗಿ ಹೋಗ್ತಿರುತ್ತೆ. ಜೀವಾತ್ಮನಿಗೆ ನಾಶ ಇಲ್ವಲ್ಲ, ಅವನಿಗೆ ಬರತಕ್ಕ ದೇಹ ತಾನೇ, ದೇಹ ಬರುತ್ತೆ ದೇಹ ಹೋಗುತ್ತೆ. ಆದ್ದರಿಂದ ಜೀವ ನಿತ್ಯನೇ. ಇಂಥ ಜೀವಾತ್ಮ ಎಷ್ಟು ಜನ್ಮಾಂತರಗಳನ್ನು ಕಳೆದಿರ್ತಾನೋ, ಆ ಹಿಂದಿನ ಜನ್ಮಗಳಲ್ಲಿ ಏನು ಕರ್ಮ ಮಾಡಿರ್ತಾನೋ ಆ ಸಂಸ್ಕಾರಗಳೆಲ್ಲ ಇನ್ಕ್ಲೂಡ್ ಆಗಿ ಕೂಡಿಕೊಂಡು ಇದನ್ನೇ ಏನಂತಾರೆ, ಅವಿದ್ಯಾ ಅಂತಾರೆ. ಆ ನಿಮಿತ್ತವಾಗಿ ವರ್ತಮಾನ ಜನ್ಮಾದವು ಅಭಿವ್ಯಕ್ತ, ಹಿಂದೆ ಮಾಡಿದ್ದು ಗೋಪ್ಯವಾಗಿದ್ದು ಈ ಹೊಸ ಜನ್ಮ ಬಂದಾಗ ಮೇಲೆ ಕೇಳುತ್ತಂತೆ. ಹೇಗೆ ನೀವು ನೆಲದಲ್ಲಿ ಬೀಜವನ್ನು ಹಾಕಿದ್ರೆ ಮಳೆ ಬಿದ್ದ ಕೂಡ್ಲೇನೆ ಮೊಳಕೆ ಹೇಳುತ್ತೆ ಅಂತೀವ. ಹಾಗೆ ಅಭಿವ್ಯಕ್ತ ಸಾ ಪ್ರಕೃತಿ, ಇದಕ್ಕೇನು ಹೆಸರು ಪ್ರಕೃತಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಇನ್ನೀ ಅರ್ಥವನ್ನ ಮರೀಲೇಬಾರದು ನಾವು. ಎಲ್ಲಿ ಯಾರು ಪ್ರಕೃತಿಯನ್ನು ಶಬ್ದ ಬಳಸಿದ್ರು, ಪ್ರಕೃತಿ ನಾಮ ಅಂತ ಬ್ರಹ್ಮಜ್ಞಾನಿಗಳಾದ ಶಂಕರಾಚಾರ್ಯರು ಎಷ್ಟು ಅರ್ಥ ಕೊಡಿದ್ರು. ನಮ್ಮ ಹಿಂದಿನ ಜನ್ಮದ ಸಂಪೂರ್ಣವಾದಂಥ ಸಂಸ್ಕಾರ ಅಂತ ಇದನ್ನೇ ವಾಸನಾ ಅಂತ ಕರೀತಾರೆ. ಬೇರೆ ಬೇರೆ ಅರ್ಥಗಳಿಂದ ಶಬ್ದ ಬದಲಾವಣೆ ಈಗ ಹೇಳಿದ ವಿಷಯ. ಆದ್ದರಿಂದ ಏನಾಗಿದೆ ಈಗ ನಮಗೆ ಚೆನ್ನಾಗಿ ಅನುಭವ ಇದೇನು, ಒಬ್ಬ ಮನುಷ್ಯ ಇದ್ದಾಗ ಇನ್ನೊಬ್ಬ ಮನುಷ್ಯ ಇರೋದು ಏನು ಕಾರಣ ಅಂತ, ಕರ್ಮದ ಒಂದು ಆನಂದ ವೈಚಿತ್ರ್ಯ. ಅವನ ತಂದೆ ಮಗನೇ ಆಗಿರಬಹುದು, ಗಂಡ ಹೆಂಡತಿ ಆಗಿರ್ಬೋದು, ಏನೇ ಆಗಿದೆ ವ್ಯವಹಾರದಲ್ಲಿ ಏನು ಬೇಕಾದ್ರೂ ಒಂದು ನೀವು ಸಂಬಂಧ ಹೇಳಿ, ಆದರೆ ಅದರ ದಾರಿ ಅದಕ್ಕೆ ಎದುರು ದಾರಿ ಎತ್ತೇರಿಗಳಿತು ಕ್ವಾಣ ನೇರಿಗಳಿತು. ಯಾರನ್ನು ತಿದ್ದೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ನಾವೇನು ಮಾಡ್ತೀವಿ ವ್ಯವಹಾರದಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅಡ್ಜಸ್ಟ್ ಮಾಡೋದು, ಪ್ರಕೃತಿಯನ್ನು ಅಡ್ಜಸ್ಟ್ ಮಾಡೋದು, ಅವನವನ ಪ್ರಕೃತಿ ಬಿಡೋಲ್ಲ ಪ್ರಕೃತಿ ಬಿಡುತ್ತೆ. ಹೀಗೆ ಇದಕ್ಕೇನು ಹೆಸರು ಅನುಭವಿಸ್ತಾ ಇರೋದು ಏನಾರ ಹಾಕ್ಕೊಳ್ಳಿ ಅಂತ ಏನು ಹೇಳೋಣಪ್ಪ ಇದಕ್ಕೆ. ಆದ್ದರಿಂದಲೇ ಮನುಷ್ಯನಿಗೆ ಎಚ್ಚರಿಕೆ ಕೊಡ್ತಾರೆ, ನೀನು ಕರ್ಮ ಮಾಡೋದು ಹೆಚ್ಚುಗಾರಿಕೆ ಅಲ್ಲ, ಮಾಡೋಕ್ಕೆ ಮುಂಚೆ ಆಲೋಚನೆ ಮಾಡುವ ಅಂತ. ಥಿಂಕ್ ಬಿಫೋರ್ ಯು ಟೇಕ್ ಅಂತ ಗುರುಗಳು ಹೇಳೋರು. ನೀನು ಮಾಡೋಕ್ಕೆ ಮುಂಚೆ ಏನು ಅನ್ನೋದನ್ನು ಆಲೋಚನೆ ಮಾಡಿ, ಅದು ಸರಿಯೇ ತಪ್ಪೇ ಒಳ್ಳೆಯದೇ ಕೆಟ್ಟದೇ ಅದರಿಂದ ಏನು ಪರಿಣಾಮ ಆಗಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಮಾಡು ಅಂತ ಹೇಳೋರು. ಈಗೇನಾಗುತ್ತೆ, ಅದು ಮಾಡಿಬಿಟ್ಮೇಲೆ ಅದು ಫಲ ಕೊಡದಲೇ ಜ್ಞಾನ ಹೊರತು ಇನ್ಯಾವುದನ್ನು ಆ ಪ್ರಕೃತಿಯನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಅದು ಯಾವಾಗಲೂ ಅವಿದ್ಯಾಪೂರ್ವಕವಾದ ಮೇಲೆ ಅವಿದ್ಯೆ ಹೋಗಲೇಬೇಕು, ಆಮೇಲೆ ಅದನ್ನು ಬಂಟ ಹಾಕಬೇಕು. ಇದು ಎಲ್ಲಿವರೆಗೆ ಅಂತ, ಇದಕ್ಕೆ ಮಧುರೂಪನೇ ಇಲ್ವೇ ಇಲ್ಲ. ಅನಾದಿರ ಅನಂತೋ ಅಧ್ಯಾಸ, ಶಂಕರಾಚಾರ್ಯ ಎಷ್ಟು ಜನ ಬರೀತಾರೆ ಅಧ್ಯಾಸ ಯಾಕೆ ಬಂತು, ಯಾರು ಕೇಳೋರು ಅದನ್ನು? ಅದು ಕಾಲದಲ್ಲಿ ಇಲ್ಲ, ಕಾಲವು ಅಧ್ಯಾಸಗಳಿಗೆ ಸೇರಿದೆ ಅಂತಾರೆ ಅವರು. ಏವಮಯ ಅನಾದಿ ಅನಂತ ನೈಸರ್ಗಿಕ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ. ಅಯ್ಯೋ ಏನು ಮಾತು, ಒಂದೊಂದು ಮಾತಿಗೂ ಒಂದೊಂದು ನೋಬೆಲ್ ಪ್ರೈಸ್ ಕೊಡ್ಬೇಕು ಶಂಕರಾಚಾರ್ಯ. ಇಂಥ ಒಂದಾನೊಂದು ದೋಷ ನೋಡಿ, ಇದನ್ನೇ ಸಂಸಾರ ಓಡಾಡ್ತಾನೆ ಮನುಷ್ಯ ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ. ಇದರಿಂದ ಅದಕ್ಕೆ ಇದು ಒಂದಾಗಿ ನನ್ನ ಬರ್ತಾನೇ ಇದೆ ಅಂತ, ಇದು ಲಿಂಕ್, ಇದು ಅನಾದಿಯಾಗಿದೆ ಅಂತ. ಇದಕ್ಕೇನು ಕಾರಣ ಅಂದರೆ ಪ್ರಕೃತಿ. ಅದಕ್ಕೆ ಮಾಡಿದ್ದುಣ್ಣ, ಹಾಂ ಕನ್ನಡದವ್ರು ಎಷ್ಟು ಸುಲಭ ಮಾಡಿದ್ದಾರೆ ನೋಡಿ, ನೀನೇನು ಮಾಡಿದೀಯೋ ಅದು ಆ ಮಾಡಿರೋದು ಅನ್ನೋದೇ ಅದೇ ಮನುಷ್ಯನ ಸ್ವಭಾವ, ಅದು ಹಾಗೆಯೇ ಅವನನ್ನು ಪ್ರಚೋದನೆ ಮಾಡುತ್ತೆ ಅಂತ. ಈಗ ಭಗವಂತನ ಉತ್ತರದ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಾಯಿತು. ಭಗವ ಅರ್ಜುನ ಏನು ಕೇಳಿದ್ದ,
ಅಲ್ಲಯ್ಯ ಭಗವಂತ ಇಷ್ಟೆಲ್ಲ ಒಳ್ಳೆ ಮಾತು ನೀ ಹೇಳಿದೆಯಲ್ಲ ಅದ್ಯಾಕೆ ಜನ ಫಾಲೋ ಮಾಡಲ್ಲ ಇವೇ ಇಷ್ಟೇ ಅವನವನ ಪ್ರಕೃತಿಯೇ ಕಾರಣ ನಿಜವಾಗ ಭಗವದ್ಗೀತೆ ಬಿಟ್ಟು ಏನು ಓದಿದ್ರು ಈತಿಯ ಒಳಗೆ ಬರೋದು ಅಷ್ಟು ಸೊಗಸಾದ ಒಂದಾನಂದ ಅದ್ಭುತವಾದಂಥ ಆಧ್ಯಾತ್ಮ ಗ್ರಂಥ. ಅಂತಃಕರಣದ ಸೂಕ್ಷ್ಮವಾದಂಥ ಅಂತಃಕರಣದಲ್ಲಿ ಅದಕ್ಕೆ ನಾಶ ಇಲ್ಲ. ಆ ಅಂತಃಕರಣ ವಿಶಿಷ್ಟನಾದವನೇ ಉಪಾಧಿ ಉಳ್ಳವನನ್ನೇ ಜೀವ ಅಂತ ಕರೆಯೋದು. ಜೀವನಿಗೆ ನಾಶವಿಲ್ಲ. ಜೀವೋ ನಿತ್ಯ ಹೇತುರಸ್ಯತ್ವ ನಿತ್ಯಹೋ ಅಂತ ವೇದವ್ಯಾಸರು ಬರೀತಾರೆ. ಈ ಜೀವಾತ್ಮ ಎಲ್ಲಿವರೆಗೆ ಮುಕ್ತನಾಗೋದಿಲ್ಲವೋ ಅಲ್ಲಿವರೆಗೂ ಮತ್ ಇದೇ ಒಂದಾನಂದು ಸಂಸಾರವೇ ನಡೀತಾ ಇರುತ್ತೆ. ಜೀವನ ಶಬ್ದಕ್ಕೆ ಅದರ್ಥ ಕರ್ತ ಭೋಕ್ತ ಎರಡುವೆ. ಕರ್ತ ಆಗಿರ್ತಾನೆ ಈಗ, ಆಮೇಲೆ ಭೋಕ್ತ ಆಗ್ತಾನೆ. ಯಾವನು ಕರ್ತನ ಆಗ್ತಾನೆ ಅವನೇನಾಗ್ಬೇಕು? ಭೋಕ್ತನಾಗಿ ಅನುಭವಿಸ್ಬೇಕು. ಮಾಡಿದ್ದು ಹೇಳಿದ್ನಲ್ಲ, ಕನ್ನಡದಲ್ಲಿ ಹೇಳಿದ್ರು ಅದೇಯ, ಸಂಸ್ಕೃತದಲ್ಲಿ ಹೇಳಿದ್ರು ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ? ಮಾಡುವಾಗಲೇ ಎಚ್ಚರಿಕೆ ಮಾಡುವ. ಅಕಸ್ಮಾತ್ ಮಾಡಬೇಕು ಅನ್ನಿಸಿದಾಗ ಅದಕ್ಕೆ ಒಂದು ಸ್ವಲ್ಪ 5 ನಿಮಿಷ ಯೋಚನೆ ಮಾಡಿ ಮಾಡಬಹುದೇ ಮಾಡಬಾರ್ದು? ಥಿಂಕ್ ಬಿಫೋರ್ ಯು ಡೂ. ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ಹೆಜ್ಜೆಗಳಾದ್ರೂ ನಮ್ಮನ್ನು ಸರಿಯಾದ ಗುರಿ ಕರ್ಕೊಂಡು ಹೋಗುತ್ತೆ ನೋಡಿ. ಅಷ್ಟು ವಿವೇಕ ಬಂದ್ರೆ ಸಾಕು ಬನ್ನಿ ಇರ್ರಿ. ಈ ಪ್ರಕೃತಿಯನ್ನು ಶಬ್ದದ ಅರ್ಥವನ್ನ ಭಗವಂತ ಅಲ್ಲ ಭಗವಂತ ಬರೆದಿರೋದನ್ನ ಶಂಕರಾಚಾರ್ಯರು ವರ್ಣನೆ ಮಾಡಿದ ವಿಷಯ ಇಷ್ಟ ಆಯ್ತು. ಮುಂದಕ್ಕೆ ಹೋಗೋಣ. ಪ್ರಕೃತಿ ನಾಮ ಒಂದ್ಸಲ ಆ ವಾಕ್ಯ ಓದಿ ಮುಂದಕ್ಕೆ ಹೋಗ್ತೇನೆ. ಪೂರ್ವಕೃತ ಧರ್ಮಾಧರ್ಮಾದಿ ಸಂಸ್ಕಾರ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಧರ್ಮ ಮತ್ತು ಅಧರ್ಮಗಳ ಸಂಸ್ಕಾರವು ವಾಸನೆಯು ವರ್ತಮಾನ ಜನ್ಮಾದ ಅಭಿವ್ಯಕ್ತ, ಈಗ ಬಂದಿರತಕ್ಕ ಜನ್ಮದ ಪ್ರಾರಂಭದಲ್ಲಿಯೇ ಕಾಣುತ್ತದೆ ಅಂತ ಹುಟ್ಟುತ್ತಾ ಇದ್ದ ಹಾಗೆ ಕಾಣುತ್ತೆ. ಇವೊಬ್ಬ ಪೂರ್ತಿ ಒಳ್ಳೆ ಶಾಸ್ತ್ರೀಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಚಿತ್ತಶುದ್ಧಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಟ್ಕೊಂಬಿಡಿ. ಅವನು ಹುಟ್ಟೋದ್ರೊಳಗ ಏನೇ ಹೊರಟೋಗ್ಬಿಡ್ತಾನೆ, ಶುಕ ಮಹಾಮಯಗಳಾಗಿ ನಡೀತಿರ್ತಾನೆ ನಿವೃತ್ತಿ. ಅವನು ಕೇಳೋದೇ ಇಲ್ಲ. ಆ ವೇದವ್ಯಾಸರು ಈ ಶುಕ ಮಹಾಮನಿ ಮಗ ಅಂತ ಹೇಳ್ಕೊಂಡು ಇದ್ರಲ್ಲಿ ಬರುತ್ತೆ ಭಾಗವತ್ತಲ್ಲಿ, ಎಂ ಪ್ರವ್ರಜಂತ ಮನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಅಲ್ಲಿ ಅಶುಕ ಮಹಾಮುನಿಗಳನ್ನು ಸ್ತೋತ್ರ ಮಾಡಿ ಕಥೆ ಪ್ರಾರಂಭ ಮಾಡಬೇಕಾಗಿದೆ ಭಾಗವತಕಾರ. ಈ ಶ್ಲೋಕ ಬರೀತಾರೆ ಏನಂತ, ವೇದವ್ಯಾಸರ ಮಗ ಅಲ್ವೇ ಶುಕ ಮಹಾಮುನಿ, ನಿಜ ಅವನು ಹುಟ್ಟಿದ ಮರುಕ್ಷಣದಲ್ಲಿಯೇ ಹೊರಟೋತಿದ್ದಂತೆ ಮುಂದಕ್ಕೆ ಅಂತ. ಅವನಿಗೇನೊಂದು ಪ್ರಪಂಚದ ಜ್ಞಾನವೇ ಇಲ್ಲ. ಈ ಹಿಂದ್ಗಡೆ ವೇದವ್ಯಾಸರು ಅಯ್ಯೋ ಅಪ್ಪ ಮಗು ಬಾರೋ ಬಾರೋ ಅಂತ ಇವ್ರು ಕರಿತನೇ ಇದ್ದಾರಂತೆ. ಇವ್ರಿಗೆ ಏನು ಕರೆದ್ರು ಅವನಿಗೆ ಈ ಪ್ರಜ್ಞೆಯೇ ಇಲ್ಲ ಅಂತ. ಪುತ್ರೇತಿ ತನ್ಮಯತೆಯ ತರವೋಭಿನೇದು ಅಂತ ಇನ್ನೂ ಚೆನ್ನಾಗಿದೆ ನೋಡಿ ಆ ಭಾಗವತ ಶ್ಲೋಕ. ಈ ವೇದವ್ಯಾಸರು ಹೀಗೆ ಆ ಶುಕ ಮಹಾಮನಿ ನಿವೃತ್ತಿ ಧರ್ಮವನ್ನು ಅನುಸರಿಸಿ ಹುಟ್ಟಿದ ಮಾತ್ರದಿಂದಲೇ ವೈರಾಗ್ಯದಿಂದ ಹೊರಟೋಗ್ತಾ ಇದ್ರೆ ಇವ್ರ ಹಿಂದ್ಗಡೆಯಿಂದ ಮಗ ಮಗ ಅಂತ ಪಾಪ ಅಂತ ಇವ್ರು ಕೂಗ್ತಾ ಇದ್ದಾರೆ. ಇನ್ನು ವೇದವ್ಯಾಸರಿಗೆ ಹೋಗಿಲ್ಲ ಏನ ಅಭಿಮಾನ ಹೋಗಿಲ್ಲ ನೋಡಿ. ಆಯ್ತಾ, ಮುಂದಕ್ಕೆ ಹೇಳ್ತಾರೆ ತರವೋಭಿನೇದು ಹೋ ಅಂತ. ಎಂಥ ಮಾತು ಅಂತ, ಆ ಶುಕ ಮಹಾಮನಿ ಹುಟ್ಟಿದಾಗಲೇ ಬ್ರಹ್ಮಜ್ಞಾನಿ ಆಗಿರೋದ್ರಿಂದ ಆ ಬ್ರಹ್ಮಜ್ಞಾನಿ ಸರ್ವಾತ್ಮ ಭಾವ ತಾನೆ ಎಲ್ಲದರಲ್ಲೂ ಇದ್ದಾನಲ್ಲೇ. ಈ ವೇದವ್ಯಾಸರ ಪುತ್ರ ಪುತ್ರ ಅಂದ್ರೆ ಈ ಗಿಡ ಮರಗಳೆಲ್ಲ ಪುತ್ರ ಪುತ್ರ ಅಂತ ಕೂಗ್ತಾ ಇದ್ವಿ ಅಂತ. ಯಾಕೆ ಇಂಥವನು ಅಂತ, ತಮ್ಮ ಸರ್ವಭೂತ ಹೃದಯ ಮುನಿ ಮಾನತೋಸ್ಮಿ, ಇಂಥ ಮಹಾಮುನಿಗೆ ನಮಸ್ಕಾರ ಅಂತ ಆ ಭಾಗವತ ಬರೆಯೋ ನಾ ಶ್ಲೋಕ ಬರೆದು ಮುಂದಕ್ಕೆ ಹೇಳ್ತೇನೆ. ಇದು ಯಾಕೆ ಹೇಳಿದೆ ಅಂದ್ರೆ ಸಂಸ್ಕಾರ ನೋಡಿ, ಹುಟ್ಟಿದ ಕೂಡಲೇ ವೈರಾಗ್ಯ ಯಾಕೆ ಬಂತು ಅಂದ್ರೆ ಅವತ್ತು ಬಂದಿದ್ದಲ್ಲ ಅದು ಅವನ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸಂಸ್ಕಾರ. ಏನು ಅವನ ಬ್ರಹ್ಮಜ್ಞಾನದ ಹೊಸ್ತಾಗಿ ಜನಕರಾಜ ಹತ್ರ ಹೋಗು ಅಂತ ಕಳಿಸ್ತಾರೆ ವೇದವ್ಯಾಸರು. ಆ ಜನಕರಾಜ ಸುಸ್ತ ಹೊಡೆದು ಹೋಗ್ತಾನೆ, ಸ್ವಾಮಿ ನಿಮಗೆ ಹೇಳ್ಕೊಡೋದಿಲ್ಲ, ನಿಮ್ಮಿಂದ ಕಲಿಯೋದಿದೆ ನಾವು ಏನು ಹೇಳ್ಕೊಡೋದು. ಹೋದ ನಿಂತ್ಕಂಡ 3 ದಿನ ಆದ್ರೆ ರಾಜನ
ಅರಮನೆಯಾದ್ರಿಂದ ಕಾವಲುಗಾರ ಯಾವನ ಏನೋ ನಿನ್ಯಾವನ್ ಬಿಡ್ತಾನೆ ಅಂತ ನಿಲ್ಸೇಬಿಟ್ಟು ಅಲ್ಲೇ ನಿಂತಿದ್ದೆ. ಬೆಳಿ ನಿಂತ ಸಾಯಂಕಾಲ ಏನು ಗೊತ್ತೇ ಇಲ್ಲ. ಜನಕವನ್ ನೋಡ್ತಾನ, ಅಯ್ಯೋ ಯಾಕೋ ಇದು ಹೀಗೆ ಮಾಡಿದ್ರಿ ಅಂತ ಗಲಾಟೆ ಮಾಡಿ ಮತ್ತೆ ಹೊಲಕ್ಕೆ ಕರ್ಕೊಂಡು ಸ್ನಾನ ಮಾಡಿಸಿ ಭೋಜನ ಈ ಜನ ಎಲ್ಲ ಮಾಡಿಸ್ತಾನೆ. ಇಲ್ಲಿ ನಿಂತಿದ್ದ ಹೇಗಿದ್ನ ಪುಣ್ಯಾತ್ಮ, ಒಳಗೆ ಹೋದ್ರೆ ಅಷ್ಟೇ ಏನು ವಿಕಾರವಿಲ್ಲ. ಸ್ಥಿತ ಪ್ರಜ್ಞಸ್ತದೋಚ್ಯತೆ ಎಂಥ ಅಂಥವನ ಏನ್ ಹೆಸರು ಹೇಳಿ, ಸ್ಥಿತ ಪ್ರಜ್ಞ. ಇನ್ನು ಅವನನ್ನು ಯಾವ ಕರ್ಮ ಏನು ಮಾಡುತ್ತೆ, ಯಾವ ಪ್ರಕೃತಿ ಏನು ಮಾಡಬಲ್ಲದು, ಇದೇ ಜಯ ಪ್ರಕೃತಿ ಜಯ ಅಂತ ಹೆಸರು. ಸುಲಭವಾಗಿ ಸಿಗಲ್ಲ. ಈ ಭಗವಂತ ಹೇಳ್ತಾರೆ ನೋಡು, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳ ಸಂಸ್ಕಾರವೇ ಪ್ರಕೃತಿ ಅಂತ ಹೆಸರು. ಅದೇನಾಗತ್ತೆ, ಸದೃಶನೇವ ಸರ್ವೋಜ್ಞತೆ ಕಿಂ ಪುನರ್ಮೂರ್ಖ ಅಂತ ಹೋಗುತ್ತೆ. ಆ ಮಾತು ಏನ್ ಜೋರಾಗಿದೆ. ಎಂಥ ಜ್ಞಾನ ಅಂದ್ರೆ ಇಲ್ಲಿ ಬ್ರಹ್ಮಜ್ಞಾನ ಅಂತಲ್ಲ, ವಿವೇಕಿ ಅಂತ. ತಿಳುವಳಿಕೆ ಇರೋನು ಕೂಡ ಒಂದೊಂದ್ಸಲ ಪ್ರಕೃತಿ ವಶನಾಗಿ ಆ ಪ್ರಕೃತಿಯ ಒಂದಾನೊಂದು ಹಿನ್ನೆಲೆಯಲ್ಲಿ ಕರ್ತವ್ಯ ಮಾಡ್ತಾನೆಯೇ ಹೊರತು ತನ್ನ ತಿಳುವಳಿಕೆ ಏನು, ನನ್ನಂಥವನು ಹೀಗೆ ಮಾಡಬಹುದೇ ಎಷ್ಟು ಅಂತ. ಏನು ಸ್ವಾಮಿ ಇಷ್ಟೆಲ್ಲ ತಿಳುವಳಿಕೆ ಹೆಸರು ಹೀಗೆ ಮಾಡಬಹುದೇ ಅಂದ್ರೆ, ಅವನ್ ತಿಳುವಳಿಕೆ ಮಾಡಿಲ್ಲ, ಅವನ್ ಪ್ರಕೃತಿ ಮಾಡಿರುತ್ತೆ. ಏನ್ ಮಾಡ್ತೀರಾ? ಆದ್ರಿಂದ ಸದೃಶಂ ಚೇಷ್ಟತೆ ಅಂದ್ರೆ ಹೀಗಿರುವಾಗ ಜ್ಞಾನವಾನಪಿ ಜಾಣನಾದಂಥ ಅವನು ಕೂಡ ಈ ರೀತಿಯಾಗಿ ತಪ್ಪು ಮಾಡ್ತಾನೆ ಅಂದರೆ ಅರ್ಥ ಏನು, ಅದವನ ಪ್ರಕೃತಿ. ಕಿಂ ಪುನರ್ಮೂರ್ಖ ಬಿಡಿ ಹೋಗಿ ನೀನು ಕಟ್ಕೊಂಡು ಏನಾಗಬೇಕಾದ್ರೆ. ಎಂಥೆಂಥ ವಿದ್ಯಾವಂತರೇ ಹೀಗೆ ತಪ್ಪು ಮಾಡ್ತಾರೆ ಅಂದಮೇಲೆ ಏನು ಗೊತ್ತಿಲ್ಲದೆ ಇದ್ದು ಒಂದು ಮಾಡ್ತಾನೆ ಅಂದ್ರೆ ಏನು ಮಹದೊಡ್ಡ ವಿಷಯ ಅದು. ಅಂದ್ರೆ ಏನಾಯ್ತು ಅಲ್ಲಿಗೆ, ಆ ಪ್ರಕೃತಿಯ ಒಂದಾನೊಂದು ಶಕ್ತಿ ಎಷ್ಟು ದೊಡ್ಡದು ಅಂತ ಅದನ್ನು ಗೆಲ್ಲಬೇಕಲ್ಲ ಹುಡುಗಾಟದು. ಆದ್ದರಿಂದ ತಸ್ಮಾತ್ ಪ್ರಕೃತಿ ಯಾಂತೆ ಭೂತಾನೇ ಅನುಗಚ್ಚಂತಿ. ಇಷ್ಟೇ ಕಣಯ್ಯ ಅರ್ಜುನ, ಯಾಕೆ ಮನುಷ್ಯ ಈ ರೀತಿಯಾಗಿ ಪಾಪ ಮಾಡ್ತಾನೆ ಪುಣ್ಯ ಮಾಡ್ತಾನೆ ದೊಡ್ಡವರು ಹೇಳಿ ಕೇಳಲ್ಲ ಅಂದ್ರೆ ಅವನ ಪ್ರಕೃತಿ ಏನು ಮಾಡೋಣ. ಎಳ್ಕೊಂಡು ಹೋಗ್ತಾ ಇರುತ್ತದೆ. ಆದ್ದರಿಂದ ಪ್ರಕೃತಿಯನ್ನೇ ಎಲ್ಲ ಪ್ರಾಣಿಗಳು ಎಲ್ಲ ಮನುಷ್ಯರು ಅನುಗಚ್ಚಂತಿ ಅನುಸರಿಸುತ್ತಾರೆ. ಅದನ್ನೇ ನೀತಿಶಾಸ್ತ್ರದಲ್ಲಿ ಸ್ವಭಾವ ಅಂತಾರೆ. ಸ್ವಭಾವೋ ದುರತಿಕ್ರಮ, ಅದನ್ನು ಏನು ಮಾಡಿದರೂ ದಾಟುವುದು ಸಾಧ್ಯೇ ಇಲ್ಲ ಅಂತ. ಹಾಗಾದ್ರೆ ಯಾವ ಗತಿ ಏನು ಅಂತ ಮುಗಿಬೇಕು ಅದೆಲ್ಲ. ಆ ಬ್ಯಾಲೆನ್ಸ್ ಎಲ್ಲ ಕ್ಲೋಸ್ ಆಗಬೇಕು ಅಂತ ಅರ್ಥ. ಅನುಭವಿಸಿ ಜನ್ಮಗಳನ್ನು ಎತ್ತಿ ಎತ್ತಿ ಪೂರೈಸಿಬಿಡ್ಬೇಕು ಅಂದರೆ ಅಲ್ಲೊಂದು ಎಚ್ಚರ ಬೇಕೇನು. ಪುನಃ ಹೊಸ ಜನ್ಮ ಬಂದ ಅದರಲ್ಲೂ ಮತ್ತೆ ಅದೇ ಕೆಲಸ ಮಾಡಿದ್ರೆ ಹೋಗೋದಿಲ್ಲ. ಎಲ್ಲರೂ ಕಂಟ್ರೋಲ್ ಮಾಡೋದು. ಏನೋ ಭಗವಂತನ ಅನುಗ್ರಹ ಹೇಗಿದೆ ಅಂದರೆ ಮನುಷ್ಯ ಜನ್ಮ ಬಂದಾಗ ಅವನಿಗೆ ವಿವೇಕ ಕೊಟ್ಟಿದ್ದಾನೆ. ಏನಂತ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಮಾಡಬೇಕಾದ್ದು ಯಾವುದು ಮಾಡಬಾರದ್ದು ಯಾವುದು, ಈ ಲೋಕದಂತೆಯೇ ಇನ್ನೊಂದು ಲೋಕಕ್ಕೆ ನಾ ಹೋಗ್ತೀನಿ, ಇಷ್ಟೆಲ್ಲ ಇದ್ರೆ ಅವನಿಗೆ ಮನುಷ್ಯ ಅಂತ ಹೇಳ್ತ. ಇದನ್ನೆಲ್ಲ ಮರೆತ್ಬಿಟ್ರೆ ಏನಾಯ್ತು, ಪಶು ಪ್ರಾಣಿಗಿಂತ ಕಡೆ ಅಂತ ಇರಲಿ. ಯಾಕೆ, ಪೂರ್ಣವಾಗಿ ಪ್ರಕೃತಿ ವಶನ ಆಗಿಬಿಡ್ತಾನೆ. ಆದ್ದರಿಂದ ಇಂಥ ಪ್ರಕೃತಿಯನ್ನ ಜಾಣನಾದವನು ಕೂಡ ಮೀರುವುದು ಕಷ್ಟವಾಗಿರುವಾಗ ಇನ್ಕಿಂ ಪುನರ್ಮೂರ್ಖ ಇಂದನ ಆದವನ ವಿಷಯಕ್ಕೆ ಹೇಳತಕ್ಕದ್ದೇನಿದೆ ತಸ್ಮಾತ್. ಆದ್ದರಿಂದ ಈಗ ತೀರ್ಮಾನ, ಪ್ರಕೃತಿ ಯಾಂತಿ ಭೂತಾನೇ ಅಂತ ಭಗವಂತ ಹೇಳ್ತಾನೆ. ಯಾಂತಿ ಅಂದ್ರೆ ಅನುಗಚ್ಚಂತಿ, ಅವನವನ ಸ್ವಭಾವಕ್ಕೆ ತಕ್ಕಂತೆ ಅವನು ನಡೆಯುತ್ತಾನೆ. ಹೀಗಿರುವಾಗ ನಿಗ್ರಹ ಕಿಂಕರಿಷ್ಯತಿ. ಈ ಪ್ರಕೃತಿ ಅನ್ನೋದು ಚಿಕ್ಕ ವಯಸ್ಸಿನಿಂದ ಕೂಡ ಮಕ್ಕಳಿಂದ ಕೂಡ ಅರ್ಥ ಆಗ್ತದೆ. ಮನೆ ಮಕ್ಕಳನ್ನ ನೋಡಿ, ಕೆಲವು ಮಕ್ಕಳೊಳ್ಳೆ ಚುರುಕಾಗಿರ್ತೇವೆ, ಬೇಗ 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 ತನ್ನ ಕೆಲಸ ಮಾಡಿ. ಇನ್ನು ಕೆಲವು ಮಕ್ಕಳಿಗೆ ಅವ್ರಿಗೆ ನಮ್ಮಂದೇ ಎರಡು ಮೊಮ್ಮಕ್ಕಳಿವೆ, ಒಂದು ಚುರುಕಾಗಿದೆ ಇನ್ನೊಂದು ನಿಧಾನ. ಅವನು 6 ಗಂಟೆಗೆ ಇದು 9 ಗಂಟೆಗೆ ಹೇಳುತ್ತೆ. ಊಟಕ್ಕೆ ಕೂತ್ಕೊಂಡು 1 ಗಂಟೆ ಟೈಮ್ ಅವ್ರ ತಾಯಿ ಹೇಳ್ಕೊಳ್ಳೇ ಇರ್ತಾಳೆ, ಬೇಗ ಊಟ ಮಾಡಿ ಹೊತ್ತಾ ಸ್ಕೂಲ್ ಗ್ಯಾಸ್ ಕೊಡು ಹ್ಞೂ ಅಂತಿರದೇ ಕೂತೇ ಇರುತ್ತೆ. ಪ್ರಕೃತಿ ಯಾಂತಿ ಭೂತ ಏನು ಮಾಡಕ್ಕ. ಅದಕ್ಕೆ ಭಗವಂತ ಅಂತಾನೆ, ನಿಗ್ರಹ ಕಿಂಕರಿಷದ ನೀನು ಅದನ್ನು ಬೇಡ ಅಂದ್ರೆ ಏನು ಕೇಳುತ್ತ ಅದು ತಾನಾಗೆ. ಅದಕ್ಕೆ ಯಾವತ್ತೋ ಒಂದು ದಿವಸ ಆ ಪ್ರಕೃತಿ ಬಿಡುಗಡೆ ಆಗ್ಬೇಕೇ ಹೊರತು ಇದನ್ನು ಕೇಳಿದ್ರೆ ಏನನ್ಸುತ್ತೆ, ಏನಪ್ಪ ಸಂಸಾರ ಬಂಧನದು ಎಷ್ಟು ಜೋರಾಗಿದೆ ಅಂತೇಳಿ. ಅನುಗಚ್ಚಂತಿ ಭೂತಾನಿ, ನಿಗ್ರಹ ಕಿಂಕರಿಷ್ಯದೆ
ಮಮ ಚ ಅನ್ಯಸ್ಯವ ಭಗವಂತ ಪ್ರಕೃತಿ ನಾನು ಹಿಡ್ಕೊಂಡ್ರೆ ನನ್ನ ಹಣೆ ಬರುವ ಅವನು ಹಿಡ್ಕೊಳ್ಳ ಅದು ಮನವ ನನಗೂ ಅದೇ ಒಂದು ನಂದು ಅಪ್ಲಿಕೇಶನ್ ನಿನಗೂ ಅದು ಒಬ್ಬೊಬ್ಬರಿಗೆ ಒಂದೊಂದು ಅಂತಿಲ್ಲ ಪ್ರಕೃತಿಯ ಸ್ವಭಾವ ಎಲ್ಲರಿಗೂ ಒಂದೇನೆ ಅಂತ ಅರ್ಥ ಈ ಕಾಯಿಲೆ ಬರೋದು ಅಂತ ಇಟ್ಕೊಳ್ಳಿ ಸ್ವಾಮಿ ಡಾಕ್ಟ್ರೇ ಡಾಕ್ಟ್ರಿಗೆ ಎಲ್ಲರೂ ಕಾಯಿಲೆ ಬರೋದು ಅಂತೇನ್ರಿ ಅಂದ್ರೆ ಈ ಕಾಯಿಲೆ ಮನುಷ್ಯನಿಗೆ ರೋಗ ಅನ್ನೋದು ದೇಹಕ್ಕೆ ಬರುತ್ತೆ ಡಾಕ್ಟರ್ ಆಗಿದ್ಬಿಟ್ರೆ ಕಾಯಿಲೆ ಹೆದರ್ಕೊಳ್ತೇನ್ರಿ ಇಲ್ಲ ಡಾಕ್ಟರ್ ಕೂತಾರೆ ಸದ್ಯ ನಿಗ್ರಹ ಕಿಂಕರಿಷ್ಯದಿ ಎಷ್ಟೇ ಪಾಸ್ ಮಾಡಿದ್ರೆ ನಂಗೆ ಕಾಯಿಲೆ ಬರೋದು ಹೇಳ್ತೀನಪ್ಪ ತುಂಬಾ ಎಚ್ಚರಿಕೆಯಾಗಿರ್ಬೇಕಲ್ವಾ ಪ್ರಪಂಚದಲ್ಲೇ ಪ್ರಕೃತಿಯನ್ನ ಗೆಲ್ಲಬೇಕು ಅಂದ್ರೆ ಏನಾಗಬೇಕು ಪ್ರಕೃತಿಗೆ ಯಜಮಾನನಾದ ಪುರುಷನನ್ನೇ ತಿಳ್ಕೋಬೇಕು ಪ್ರಕೃತಿ ಯಾರು ಪುರುಷ ಪರಮ ಪುರುಷ ಪುರುಷೋತ್ತಮ ಜ್ಞಾನ ಅವನ ಜ್ಞಾನ ಬ್ರಹ್ಮಜ್ಞಾನವಾದರೆ ನಿಗ್ರಹ ಕಿಂಗ ಇನ್ನಿದ್ರ ಮೇಲೆ ಏನೋ ಯಾವುದೇ ಒಂದು ನಂದು ಅಮೆಂಡ್ಮೆಂಟ್ ಇಲ್ಲ ಇದಿಷ್ಟೇ ತೀರ್ಮಾನ ಆದ್ದರಿಂದ ಧೈರ್ಯ ಮಾಡಬೇಕು ಏನಂತ ಅಂತ ಇಷ್ಟೇ ಉಪಾಯ ಇದಕ್ಕೆ ಇಂಥ ಯಾವುದೇ ಒಂದು ಸನ್ನಿವೇಶ ಬಂದರೂ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಭಗವಂತ ನೋಡ್ಕೊಳ್ತ ಆಗ ಒಂದು ಸಮಾಧಾನವಾದರೂ ಸಿಕ್ಕತ್ತೆ ಮನುಷ್ಯನ ಇಲ್ಲದೇ ಇದ್ರೆ ಇಡೀ ಜೀವಮಾನವೆಲ್ಲ ಒದ್ದಾಡ್ತಾನೇ ಇರಬೇಕಂತ ಈ ಪ್ರಕೃತಿ ವಿಷಯ ಆಯ್ತಾ ಮುಂದಿನ ಶ್ಲೋಕ ಕೇಳಿ ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಛೇತ್ ತೌ ಹ್ಯಸ್ಯ ಪರಿಪಂಥಿನೌ ಅಂತ ಮುಂದಿನ ಶ್ಲೋಕ ಅದಕ್ಕೆ ಅವತರಣಿಕೆ ಕೊಡ್ತಾರೆ ಯದಿ ಸರ್ವಜಂತು ಆತ್ಮನಃ ಪ್ರಕೃತಿ ಸದೃಶಮೇವ ಚೇಷ್ಟತೆ ನಚ ಪ್ರಕೃತಿ ಶೂನ್ಯ ಕಶ್ಚಿತ್ ಅಸ್ತಿ ತತಃ ಪುರುಷಕಾರಸ್ಯ ವಿಷಯ ಅನುಪಪತ್ತೇಃ ಶಾಸ್ತ್ರಾರ್ಥ ಆನ ಶಾಸ್ತ್ರ ಅನರ್ಥಕ್ಕೆ ಪ್ರಾಪ್ತೌ ಭಗವದ್ಗೀತೆ ಪಾರಾಯಣ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಗೊತ್ತಾಗ್ತದೆ ಯಾಕೆ ಒಂದು ಈ ಶ್ಲೋಕ ಅಂತ ನೋಡಿ ಏನು ಮಾತಿದೆ ಇಲ್ಲಿ ಮುಂದಿನ ಶ್ಲೋಕ ಏನಿದೆ ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ಅಂತಿದೆ ಇದುವರೆಗೆ ಪ್ರಕೃತಿ ವಿಷಯಕ್ಕೆ ಎಷ್ಟು ಸೀರಿಯಸ್ ಆಗಿ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಆ ಅವತರಣಿಕೆ ಬರೆಯುವ ಮಾತಾಗಿದೆ ಅಲ್ರೇ ಇದು ಸರ್ವೋ ಜಂತು ಜಗತ್ತಿನಲ್ಲಿರತಕ್ಕೆಲ್ಲ ಪ್ರಾಣಿಗಳು ಕೂಡ ತನ್ನ ತನ್ನ ಪ್ರಕೃತಿಗೆ ಅನುಗುಣವಾಗಿಯೇ ಕೆಲಸ ಮಾಡ್ತಾನೆ ಅಂತ ಆಗಿಬಿಟ್ರೆ ಹೌದು ಆಗಿದೆ ಏನು ಅಂದ್ರು ನಾ ಪ್ರಕೃತಿ ಶೂನ್ಯ ಕಷ್ಟಿದ ಅಷ್ಟೇ ಕುಡ್ತೆ ನೋಡೋಣ ಪ್ರಪಂಚದಲ್ಲಿ ಯಾವನಾದ್ರೂ ಪ್ರಕೃತಿಗೆ ಒಳಪಡದೇ ಇರತಕ್ಕಂಥ ಅವನು ಪ್ರಕೃತಿಯ ಹಿನ್ನೆಲೆ ಇಲ್ಲದೆ ಇರತಕ್ಕವನು ಅಂತ ಯಾವನಿದ್ದಾನೆ ಇಲ್ಲ ಆದ್ದರಿಂದ ಏನಾಯ್ತು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಪ್ರಕೃತಿ ಎಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ಬೇಕೇ ಹೊರತು ನಮ್ಮ ಪ್ರಯತ್ನಕ್ಕೆ ಸೊನ್ನೆ ನಂಬರು ಅಂತ ಅಲ್ಲಿದ ಪುರುಷಕಾರಸ್ಯ ವಿಷಯ ಅನುಭವತ್ತೇ ಅಂದ್ರು ಪುರುಷಕಾರ ಅಂದ್ರೆ ಪ್ರಯತ್ನ ಅಂತ ಆದ್ರಿಂದ ಏನಾಯ್ತು ಈಗ ಬಹಳ ಅನುಕೂಲ ಆಗಿ ಹೋಯ್ತು ಯಾಕ್ರಿ ಹೀಗೆ ಮಾಡಿದ್ರಿ ನಾ ಮಾಡಿದ್ನೆ ಪ್ರಕೃತಿ ಮಾಡಿದ್ರು ಏನ್ ಮಾಡ್ಬೇಕೀಗ ಹೀಗಾಯ್ತಲ್ಲ ಪ್ರಕೃತಿ ಬಗ್ಗೆ ಇಷ್ಟೊಂದು ಹೈಯೆಸ್ಟ್ ನೇರಿನ ಒಂದು ಆನಂದ ಸ್ಥಾನ ಕೊಟ್ಬಿಟ್ರೆ ಮನುಷ್ಯ ಪ್ರಯತ್ನಕ್ಕೇನ್ರಿ ಬೆಲೆ ಲೋಕದಲ್ಲಿ ವ್ಯರ್ಥ ಯಾಕೆ ಏನೇ ಮಾಡಿದ್ರು ಪ್ರಕೃತಿಯೇ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅಂದ್ಬಿಟ್ರೆ ತುಂಬಾ ಡಿಸ್ಗಸ್ಟ್ ಆಗ್ಬಿಡ್ತೀವಿ ಅಲ್ವೇ ಆದ್ದರಿಂದ ಅದಕ್ಕೆ ಉತ್ತರ ಇವಾಗ ಅಂತ ಪ್ರಶ್ನೆಯೂ ಇಷ್ಟೇ ಎಷ್ಟು ಗಂಭೀರವಾಗಿದೆ ಉತ್ತರ ವಿಷಯ ಅನಪತ್ತೆ ಹೇ ಯಾವಾಗ ಮನುಷ್ಯ ಪ್ರಯತ್ನಕ್ಕೆ ಏನೂ ಅವಕಾಶವೇ ಇಲ್ಲ ಜೀವನದಲ್ಲಿ ಯಾಕೆ ಪ್ರಕೃತಿ ಇದೆ ದರ್ಬಾರು ಅಂತ ಆಗ್ಬಿಟ್ರೆ ಮತ್ತಾರು ಸ್ತ್ರೀಯರು ಕೋಪ ಮಾಡ್ಕೋಬಾರ್ದು ಮನೆಯಲ್ಲ ಹೆಂಗಸರು ದೇಹಪ್ಪ ದರ್ಬಾರು ಅಂದ್ಬಿಡ್ತಾರೆ ತಪ್ಪಲ್ಲ ಅದು ಸ್ವಭಾವದಲ್ಲಿ ಹಾಗಿದ್ರೆ ಏನ್ ಮಾಡೋಕ್ಕಾಗತ್ತೆ ಯಾರು ಒಬ್ರು ಹೊಂದ್ಕೊಳ್ಳೇಬೇಕಲ್ಲ ಇವ್ರು ಅವ್ರಿಗಾರು ಹೊಂದ್ಕೋಬೇಕು ಸಂಸಾರ ಮಾಡಿದ ಮೇಲೆ ಜಗಳ ಕಾಯಕತ್ತೇನ್ರಿ ಎಲ್ರು ಒಂದು ಹೊಂದಿಸಿರೋದೇ ತಾನೇ ನಾವಾರು ಅವ್ರಿಗೆ ಹೊಂದ್ಕೋಬೇಕು ಅವರಾರು ಹೊಂದ್ಕೋಬೇಕು
ಈಗಡೆ ಹೇಳಿದೆ ನಾವು ಪ್ರಕೃತಿಗೆ ಈ ಜೀವ ಅಂತ ಹೊಂದ್ಕೊಂಡ್ಬಿಟ್ಟ ಅಂತಂದ್ರೆ ಇನ್ ಮತ್ತೆ ಉದ್ದಾರ ಪ್ರಶ್ನೆ ಏನ್ ಬಂತು? ಇಲ್ಲ ಮತ್ ಯಾಕೆ ಶಾಸ್ತ್ರ